ಏನು ಮತ್ತೆ ಹುಡುಗಿ ನೋಡ್ತಿದ್ದಾರಾ? Yeah, as usual. What happened now? It's Mehra satellite. ಎಲ್ಲ ಚೆನ್ನಾಗೈತಲ್ಲ, ಸಡನ್ ಆಗಿ ಏನಾಯ್ತು? ಟೆಕ್ನಿಕಲ್ ಇಶ್ಯೂ ಆರ್ ಬ್ಯಾಟ್ರಿ ಇಶ್ಯೂ ಆಗಿರ್ಬೋದು. ಇನ್ಫಾರ್ಮೇಶನ್ ಬಂದೆಷ್ಟು ಆಯ್ತು? 20 minutes. ಈ ಕ್ರೂಷಿಯಲ್ ಟೈಮ್ ಅಲ್ಲಿ ತರ ಸರಿ ಗೊತ್ತಾ? He'll be here at any moment. Okay. ಮಿಹಿರಾ ಸ್ಯಾಟಲೈಟ್ ಬ್ಯಾಟ್ರಿ ಇನ್ಸ್ಟೇಟ್ ಮಾಡಿದ್ದೀನಿ. 60 seconds to go. ಈಗ ಇದು ಫೇಲ್ ಆದ್ರೆ ಏನಾಗ್ಬೋದು? ಇದು ತುಂಬಾ ಹಳೆ ಸ್ಯಾಟಲೈಟ್ ಮೋಹನ್. ಆಲ್ರೆಡಿ ನಾಸಾ ಡೀಪ್ ಸ್ಪೇಸ್ ನೆಟ್ವರ್ಕ್ ಹತ್ರ ಬ್ಯಾಕಪ್ ಇದೆ. ಸೊ ಟೆಲಿಕಮ್ಯುನಿಕೇಶನ್ ನಿಲ್ಲೋದಿಲ್ಲ, ಅದಕ್ಕೆ ದೊಡ್ಡದಾಗ ವರಿ ಆಗೋ ಅಗತ್ಯ ಇಲ್ಲ. ಹೌದೌದು, ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲದೆ ಹೋದ್ರೆ ಯಾರಿಗೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. 60 seconds ಆಗೋಯ್ತು, ಓಲ್ಡ್ ಕೋಆರ್ಡಿನೇಟ್ಸ್ ಬರ್ತಿದೆ. ಪೊಸಿಷನ್ ಯಾಕೆ ತೋರಿಸ್ತಿಲ್ಲ? ಸ್ಯಾಟಲೈಟ್ ಲೊಕೇಶನ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಆನಂದ್, ಒಂದು ಕೆಲಸ ಮಾಡು, ಅದ್ರ ಸುತ್ತಮುತ್ತ ಇರೋ ಸ್ಯಾಟಲೈಟ್ ಬಗ್ಗೆ ಇನ್ಫಾರ್ಮೇಶನ್ ತಗೋ. ಅದ್ರ ಹಳೆ ಟ್ರ್ಯಾಕ್ನಿಂದ ಮಿಹಿರಾ ಸ್ಯಾಟಲೈಟ್ ಕರೆಂಟ್ ಪೊಸಿಷನ್ ಟ್ರೇಸ್ ಮಾಡು. ಓಕೆ ಸರ್.
ಆನ್ಲೈನ್ ನ್ಯಾವಿಗೇಷನ್ ಮತ್ತೆ ಗೈಡೆನ್ಸ್ ಸಿಸ್ಟಮ್ ಫೇಲ್ ಆಗಿದೆ. ರಿಡಂಡೆಂಟ್ ಸಿಸ್ಟಮ್ ಯಾವುದು ರೆಸ್ಪಾಂಡ್ ಆಗ್ತಿಲ್ಲ. ರಷ್ಯನ್ ಕೋಆರ್ಡಿನೇಷನ್ ಜೊತೆ ನಡೀತಿರೋ ಮೋಸ್ಟ್ ಪ್ರೆಸ್ಟೀಜಿಯಸ್ ಕೋಆರ್ಡಿನೇಷನ್ ಇದು. ಮ್ಯಾನ್ಡ್ ಮಿಷನ್, ಫಸ್ಟ್ ಟೈಮ್ ಇಂಡಿಯನ್ಸ್ ನಾವು ಸ್ಪೇಸ್ ಕಳಿಸೋದು ಅಂದ್ರೆ ತುಂಬಾ ದೊಡ್ಡ ವಿಷಯ. 4 ಆಸ್ಟ್ರೋನಾಟ್ಸ್ ಫ್ರಮ್ ಇಂಡಿಯಾ. ಮೀರಾ ನಮ್ಮ ಕಂಟ್ರೋಲ್ ತಗೊಳ್ದೆ ಹೋದ್ರೆ ಈ ಪ್ರಾಜೆಕ್ಟ್ ಅಫೆಕ್ಟ್ ಆಗೋ ಚಾನ್ಸ್ ಇದೆ. ವಿ ಕಾಂಟ್ ಲೆಟ್ ದಟ್ ಹ್ಯಾಪನ್. ಸರ್, ನಮಗೆ ಟೆಲಿಮೀಟರ್ ಸೆಟ್ಟಿಂಗ್ಸ್ ಕರೆಕ್ಟ್ ಮಾಡೋ ಎಕ್ಸ್ಪರ್ಟ್ ಯಾರಾದರೂ ಬೇಕು. ರಷ್ಯಾದಲ್ಲಿ ಟ್ರೈನ್ ಆಗ್ತಿರೋ ನಮ್ಮ ಆಸ್ಟ್ರೋನಾಟ್ಸ್ನ ವಿಡಿಯೋ ಕಾನ್ಫರೆನ್ಸಿಗೆ ತಗೊಳ್ಳಿ ಕ್ವಿಕ್. Convoy, this is control. Proceed with crew egress. Over. Checking configuration. Karan, you guys have a call from Indian Space Center. Copy. Hi. Hello, sir. Aditya or Karan? It's Aditya. Karan ivagle simulation test ko hogidane and Sanjay kuda join aagtane. We have Riya. Sir, namgo igle gotagittu. We are all really shocked. See, namak time illa. Neenu urgent aagi India horadbeku. Adre Aditya Karan simulation test yerdu dindalli ide. First you have to come, Riya. We can bring them back later. We are expecting you back here tomorrow, okay? Yes, sir. ಅಜ್ಜಿ. ರಿಯಾ, 4 ವರ್ಷ ಆಗೋಯ್ತು. ಯಾಕಮ್ಮ ಇಷ್ಟೊಂದು ಸಣ್ಣಗಾಗಿದ್ಯಾ? ನೀನು ಯಾವಾಗಲೂ ಹೀಗೆ ಹೇಳ್ತಿ ಅಜ್ಜಿ. ಸ್ನಾನ ಮಾಡಿ ಬಾಮ್ಮ, ಊಟಕ್ಕೆ ಬಿಡಿಸ್ತೀನಿ. ನಾನು ಹೋಗ್ಬೇಕು ಅಜ್ಜಿ. ಇವಾಗ ತಾನೇ ಬಂದೆ. ಇವತ್ತೊಂದಿನ ರೆಸ್ಟ್ ತಗೊಂಡು ಹೋಗ್ಬೋದಲ್ಲ? ರೆಸ್ಟ್ಗೆಲ್ಲ ಟೈಮ್ ಇಲ್ಲ ಅಜ್ಜಿ. ಆಕ್ಚುಲಿ ಒಂದು ಅರ್ಜೆಂಟ್ ಕೆಲಸ ಇದೆ. ಅಂಥ ಅರ್ಜೆಂಟ್ ಕೆಲಸ ಏನಮ್ಮ? ಬಂದ್ಮೇಲೆ ಹೇಳ್ತೀನಿ, ಓಕೆ? ಅವತ್ತಿನ ಹೆಡ್ಲೈನ್ಸ್ ನನಗಿನ್ನೂ ನೆನಪಿದೆ. ಮೀರಾ ಸ್ಯಾಟಲೈಟ್ ಲಿಫ್ಟ್ ಇನ್ ಸ್ಕೈ. ಇಟ್ ವಾಸ್ ಸಚ್ ಎ ಪ್ರೌಡ್ ಮೂಮೆಂಟ್ ಫಾರ್ ಅವರ್ ಕಂಟ್ರಿ. 12 ಇಯರ್ಸ್ ಬ್ಯಾಕ್ ಲಾಂಚ್ ಮಾಡಿದ ಸ್ಯಾಟಲೈಟ್ ಅದು. ಅದ್ರ ಪೊಸಿಷನ್ ಮಿಸ್ ಆಗೋದು ದೊಡ್ಡ ಸರ್ಪ್ರೈಸ್ ಏನಲ್ಲ. ವಿ ರಿಯಲಿ ಶುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್. ವೆಲ್ಕಮ್ ರಿಯಾ, ಗುಡ್ ಟು ಸಿ ಯು. Satellite is traveling at 2000 kilometers per hour in its orbit. Every 24 hours ke 2 kilometers distance drop aagta ide. Andre drift aagta hige almost 45 days ali lower orbit alli iro IMS 1 satellite na collide maartide. Ee collision inda bari nam satellite matra nashta alla sir. Ee debris space alli 2000 kilometers per hour speed alli move aagta irutte. Aa debris hogi neighboring country satellites na, aa debris mattond neighboring country satellite na hige nam space shuttle inda aagi tappinda prapancha poorthi communication block aago chances ide. ಸರ್, ಇಟ್ ಸಿಒಡಿ ಸಿಸ್ಟಮ್ ಫೇಲಿಯರ್. ಮೀರಾ ಸ್ಯಾಟಲೈಟ್ನ ಕಾನ್ಫಿಗರ್ ಮಾಡಬೇಕಂದ್ರೆ ತುಂಬ ಓಲ್ಡ್ ಕೋಡ್ ಯೂಸ್ ಮಾಡಿದ್ದೀವಿ. ಅದಾದ್ಮೇಲೆ ಟೀಮಲ್ಲಿ ವರ್ಕ್ ಮಾಡಿದ ಲಾಸ್ಟ್ ಸೈಂಟಿಸ್ಟ್ ಶರತ್ ರಿಟೈರ್ಡ್ ಆಗಬೇಕಂದ್ರೆ ನಾಲೆಡ್ಜ್ ಟ್ರಾನ್ಸ್ಫರ್ ದೇವಗ್ ಮಾಡಿದ್ರು. ಅದಾಗಿ 2 ವರ್ಷಕ್ಕೆ ಶರತ್ ಸಿಂಗ್ ಹಾರ್ಟ್ ಅಟ್ಯಾಕಿಂದ ಸತ್ತೋದ್ರು. ನಮ್ಮ ಹತ್ರ ಕೋಡ್ ಮಾಡಿಫೈ ಮಾಡೋರು ಯಾರೂ ಇಲ್ಲ. ಯಾರಿಗೂ ಹೇಳ್ಕೊಡೋ ಅವಶ್ಯಕತೆ ಇರಲಿಲ್ಲ. ಟೆಲ್ ಮಿ ಒನ್ ಗುಡ್ ನ್ಯೂಸ್ ಮೋಹನ್, ಪ್ಲೀಸ್. ಒಂದಿದೆ ಸರ್. ಏನದು? ಈ ಆಸ್ಟ್ರೋನಾಟ್ಸಿಂದ ಒಬ್ಬರಿಗೆ ದೇವಿಂದ ನಾಲೆಜ್ ಟ್ರಾನ್ಸ್ಫರ್ ಮಾಡಿ ಸ್ಪೇಸ್ಗೆ ಎಂಟ್ರಿ ಮಾಡಿಸಿ ಮೀರನ್ನ ಅವ್ರ ಕೈಲಿ ರಿಪೇರಿ ಮಾಡಿಸ್ಬೇಕು. ಅವನು ಹೊರಟೋಗಿ 5 ವರ್ಷ ಆಗ್ತಿದೆ. ಕನಿಷ್ಠ ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇಲ್ಲ. ದೇವ್ ಎಲ್ಲಿದ್ದಾನೆ ನನಗೆ ಗೊತ್ತು ಸರ್. ಆದರೆ ಅವನ್ನ ಕರ್ಕೊಂಡು ಬರೋದು ಕಷ್ಟ. ದೇವ್ನ ನಾನು ಕರ್ಕೊಂಡು ಬರ್ತೀನಿ ಸರ್. ಐ ಫೀಲ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ದೇವ್ ಯಾಕೆ ಹೊರಟೋದ ಅಂತ ನಿನಗೆ ನೆನಪಿದೆ ಅಲ್ವಾ? 5 ಇಯರ್ಸ್ ಬ್ಯಾಕ್ ಈ ಸಿಚುವೇಶನ್ ಬಂದಾಗ ನಾವು ಫೇಲ್ ಆಗಿದ್ದೀರಿಯಾ? ಮತ್ತೆ ಹಾಗೆ ಆಗಬಾರ್ದು. ಎಸ್ ಸರ್.
ಪ್ರಿಕಾಷನ್ ಸರ್? ಇರಬೇಕು ಮೋಹನ್, ಕೇವಲ ನಾಲೆಜ್ ಒಂದಿಟ್ಕೊಂಡು ಇಲ್ಲಿಗೆ ಬರಬಾರ್ದು. ಈ ಸ್ಪೇಸ್ ಸೆಂಟರ್ ಹಿಸ್ಟ್ರಿ ಸ್ಯಾಕ್ರಿಫೈಸ್ ಇಂದ ಶುರು ಆಗಬೇಕು. ಐ ಮೀನ್ ದಿಸ್ ಇಸ್ ಮೈ ಬೇಬಿ. ಏನಕ್ಕೆ ನಗ್ತಿದ್ದೀನಿ ಮತ್ತೆ ಕಾಲ್ಗಿಲ್ವ ಎಮೋಷನ್? ನನ್ನ ಕಾಲ್ ಆನ್ಸರ್ ಮಾಡಿ 1 ವೀಕ್ ಆಯ್ತು, ಈಗ ಫೋನ್ ಮಾಡಿದ್ರೆ ಮಾತಾಡ್ಬೇಕಾ? ಹಾಗಲ್ಲ, ಆಗಾಗ ನಿನ್ನ ಒಳಗಿರೋ ಸೈಂಟಿಸ್ಟ್ ಎಲ್ಲ ಅವರು ಫೈಟ್ ಮಾಡ್ಕೋತಾರಲ್ಲ, ಆಗ ನಿನ್ನ ಮುಖ ನೋಡಬೇಕು. ಐ ಮೀನ್ ಆ ಕೋಪ. ಆಕ್ಚುಲಿ ಲಾಂಚ್ ಆಗಬೇಕಾಗಿರೋ ರಾಕೆಟ್ ಥರ ಇರುತ್ತೆ. ದಟ್ಸ್ ಎನಫ್. ಏನು ಸ್ಟೇಟಸ್ಸು? ಎವ್ರಿಥಿಂಗ್ ಇಸ್ ಫೈನ್. TNC ಸಬ್ಸಿಸ್ಟಮ್ ಇನ್ಸ್ಪೆಕ್ಷನ್ ಇದೆ. ಬ್ಯಾಂಗ್ಳೂರಿಂದ ಇವತ್ತು ಯೂನಿಟ್ ಡಿಪ್ಲಾಯ್ ಆಗಿದೆ. ಇನ್ಸ್ಪೆಕ್ಷನ್ ಇನ್ನೂ ಆಗಲಿಲ್ವಾ? ಯಾರು ಮಾಡ್ತಿರೋದು? ಗ್ರೌಂಡ್ ಟೀಮ್ ಮಾಡ್ತಾ ಇದೆ. ಇನ್ನು ಸ್ವಲ್ಪ ತಲೆ ರಿಪೋರ್ಟ್ ಬಂದ್ಬಿಡುತ್ತೆ. ಸರ್, ಟೆಲಿಮೆಂಟ್ರಿ ಅಂಡ್ ಕಮಾಂಡ್ ಸಬ್ಸಿಸ್ಟಮ್ ಸಿಗ್ನಲ್ ರಿಸೀವ್ ಮಾಡ್ಕೊತಿಲ್ಲ. ಸ್ಟೇಟಸ್ ನೆಗೆಟಿವ್ ಬಂದಿದೆ ಸರ್. ಓ ಶಿಟ್. ಎಸ್, ಅರ್ಜೆಂಟಾಗಿ ಒಬ್ಬ ಇಂಜಿನಿಯರ್ ಬೇಕು. ಸಿಸ್ಟಮ್ ಸಿಗ್ನಲ್ಸ್ನ ರಿಸೀವ್ ಮಾಡ್ತಾ ಇಲ್ಲ. ನೋ ನೋ ನೋ, ವಿ ಡೋಂಟ್ ಹ್ಯಾವ್ ಟೈಮ್. ಒಬ್ಬ ಎಕ್ಸ್ಪರ್ಟ್ನ ಇಮಿಡಿಯೇಟ್ ಆಗಿ ಕಳಿಸಿ. ವಿ ನೀಡ್ ಸಮ್ಮನ್ ಎಕ್ಸ್ಟ್ರಾಡಿನರಿ ಆನ್ ಬೋರ್ಡ್ ರೈಟ್ ನೌ, ಇಮಿಡಿಯೇಟ್ಲಿ. ವಾಟ್ ದ ಹೆಲ್ ಇಸ್ ದಿಸ್ ಮೋಹನ್? TNC ಸಬ್ಸಿಸ್ಟಮ್ ಅನ್ನೋದು ಗ್ರೌಂಡ್ ಕಂಟ್ರೋಲ್ ಮತ್ತೆ ಸ್ಪೇಸ್ ಕ್ರಾಫ್ಟ್ ಮಧ್ಯೆ ಎಷ್ಟು ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಅಂತ ನಿನಗೆ ಗೊತ್ತಿಲ್ವ? ಅದೇ ಪ್ರಾಬ್ಲಮ್ ಅಂದ್ರೆ ಹೇಗೆ? ನಾಳೆ ಇದರಿಂದ ಸ್ಟೇಟಸ್ ಕಾನ್ಫಿಗರೇಷನ್ ಮತ್ತೆ ಪ್ಯಾರಾಮೀಟರ್ಸ್ ತಿಳ್ಕೊಳ್ಳೋ ಚಾನ್ಸ್ ಇರಲ್ಲ. ಚೆಕ್ ಮಾಡ್ದೆ ಹೇಗೆ ಕಳಿಸಿದ್ರಿ? ನೋಡ್ಕೋಬೇಕಲ್ವಾ ಮೋಹನ್? ಹೇಳಿದ್ನಲ್ಲ ದೇವ್, ಅದನ್ನ ಬ್ಯಾಂಗ್ಳೂರ್ ಟೀಮ್ ಪ್ರಿಪೇರ್ ಮಾಡಿದ್ದು. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಲಾಂಚ್ ಮಾಡೋಕೆ ಕಡಿಮೆ ಟೈಮ್ ಇದೆ. ವಿಶಾಲ್, ಸ್ಟೇಟಸ್ ಏನು? ಸರ್, ದಿಸ್ ಇಸ್ ನಾಟ್ ರೆಸ್ಪಾಂಡಿಂಗ್. ಫೈನಲ್ ಪೊಸಿಷನ್ ಇಟ್ಟು ಮತ್ತೆ ಟ್ರೈ ಮಾಡು. ಕನೆಕ್ಟ್ ಇಟ್. ಕಮ್ ಆನ್, ಕ್ವಿಕ್. ಶೋರ್ ಸರ್. ಸರ್, ಸ್ಟಿಲ್ ನಾಟ್ ರೆಸ್ಪಾಂಡಿಂಗ್. ಥ್ಯಾಂಕ್ ಯು. ಹಾಯ್ ರಿಯಾ, TNC ಸಬ್ಸಿಸ್ಟಮ್ ಟ್ರಬಲ್ ಶೂಟ್ ಮಾಡೋದಕ್ಕೆ ಬಂದಿದ್ದೀನಿ. ನೀವು ತುಂಬ ಹೆಂಗಾಗಿದ್ದೀರಾ? 10 ವರ್ಷ ಬಿಟ್ಟು ಬನ್ನಿ ಅಂತೀರಾ? ಐ ಮೋಹನ್, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್. ಹೈ. TNC ಸಬ್ಸಿಸ್ಟಮ್ ಸಿಗ್ನಲ್ ಜನರೇಟ್ ಮಾಡ್ತಿಲ್ಲ, ರಿಸ್ಟಾರ್ಟ್ ಮಾಡಿದ್ರು ಕೂಡ ರಿಸೆಪ್ಷನ್ ಇಲ್ಲ. ಓಕೆ, ನಾನು ಚೆಕ್ ಮಾಡ್ತೀನಿ. ಎಕ್ವಿಪ್ಮೆಂಟ್ ಎಲ್ಲ ಕಂಟ್ರೋಲ್ ಯೂನಿಟ್ ಅಲ್ಲ. ಮೊದಲು ಸಿಸ್ಟಮ್ ಸೆಟ್ಟಿಂಗ್ ಚೆಕ್ ಮಾಡಬೇಕು. ಫಾಲೋ ಮಾಡಿ. ಯಾ. ಎಸ್, TNC ಸಬ್ಸಿಸ್ಟಮ್ ನೋಡಿ, ಸ್ವಲ್ಪ ಹೊತ್ತಲ್ಲೇ ಕಾಲ್ ಮಾಡ್ತೀನಿ. ಯಾ. ಡೋರ್ ಒಳಗಿದ್ರೆ ಪುಲ್, ಹೊರಗಿದ್ರೆ ಪುಷ್. ಬೇಸಿಕ್ ಇಂಟರ್ವ್ಯೂ ಕ್ವಶನ್. ಏನು ಹೊಸ ಇಂಟರ್ನಾ? ದೇವ್, ಐಮ್ ಸಾರಿ, ದಿಸ್ ಇಸ್ ರಿಯಾ, ಅ ನ್ಯೂ ಸಿಸ್ಟಮ್ ಎಕ್ಸ್ಪರ್ಟ್. TNC ಸಬ್ಸಿಸ್ಟಮ್ ಇನ್ಸ್ಪೆಕ್ಟ್ ಮಾಡಕ್ಕೆ ಬಂದಿದ್ದಾರೆ. ಆದರೂ ಲಾಂಚ್ ಹತ್ರ ಇಟ್ಕೊಂಡು ಇದೆಲ್ಲ ಯಾಕೆ ಬೇಕು? ಹಾರ್ಡ್ವೇರ್ ಅಸೆಂಬಲ್ ಮಾಡೋಕ್ಕೆ, ಸಾಫ್ಟ್ವೇರ್ ಟೆಸ್ಟ್ ಯಾಕೆ? ಏನೇ ವಿಷಯ ಇದ್ರೂ ಮೊದಲು ಸಿಸ್ಟಮ್ ಸೆಟ್ಟಿಂಗ್ ಚೆಕ್ ಮಾಡಬೇಕು. ಇಟ್ಸ್ ಅ ಸಿಂಪಲ್ ಇಂಟರ್ವ್ಯೂ ಕ್ವಶನ್. ಸಿಸ್ಟಮ್ ಎಲ್ಲಿ? ದಿಸ್ ವೇ. ಇಲ್ಲ, ಇದಕ್ಕಿಂತ ಮುಂಚೆ ತುಂಬಾ ಸಲ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಏಯ್ ವಾಟ್ ರಿಯಾ, ಸಪೋರ್ಟ್ ಸ್ಟಾಫ್ನ ಎಂಗೇಜ್ ಆಗೋಕೆ ಹೇಳ. ಡು ಯು ನೀಡ್ ಹೆಲ್ಪ್ ಹ್ಯಾಂಡ್ಲಿಂಗ್ ದಿಸ್? ನೋ ನೋ, ಐ ಕ್ಯಾನ್ ಡೂ ದಿಸ್ ಮೈಸೆಲ್ಫ್. ಸದ್ಯಕ್ಕೆ ಮ್ಯಾನ್ಯುಯಲ್ನ ಓವರ್ ರೈಡ್ ಮಾಡ್ತಿದ್ದೀನಿ. ಎಕ್ಸ್ಪೆರಿಮೆಂಟ್ಸ್ ಮಾಡೋಕೆ ಟೈಮ್ ಅಲ್ಲ ಇದು. ಸಿಮ್ಯುಲೇಷನ್ ಟೆಸ್ಟ್ ಮಾಡಿದ್ರೆ ಎಲ್ಲ ಸರಿಯಾಗಿರುತ್ತೆ. ಚೆನ್ನಾಗಿ ಅಂದ್ರೆ ಹೇಗೆ? ಯು ಶುಡ್ ಬಿ ಗಿವಿಂಗ್ ಯುವರ್ ಬೆಸ್ಟ್ ಹಿಯರ್. ನೀವು ಇಲ್ಲೇ ಇದ್ರೆ ನಂಗೆ ಫೋಕಸ್ ಮಾಡೋದಕ್ಕೆ ಕಷ್ಟ. ಪ್ಲೀಸ್, ಕ್ಯಾನ್ ಯು ಗಿವ್ ಮೀ ಸಮ್ ಸ್ಪೇಸ್? ಪ್ಲೀಸ್, ಹೋಗು. ಡೋಂಟ್ ನೋ ವಾಟ್ಸ್ ಗೋನ್ ಹ್ಯಾಪನ್. ಇವಾಗ TNC ಸಬ್ಸಿಸ್ಟಮ್ ಚೆಕ್ ಮಾಡಬೇಕು, ಹೋಗಣ್ವಾ?
ಲೆಟ್ಸ್ ಗೋ. ಈಗ ಇದು ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಸ್ನ ಮರ್ಯಾದೆ ತೆಗೆದುಬಿಡುತ್ತೆ. ಡೋಂಟ್ ವಾರಿ, ಐ ಆಮ್ ಶೋರ್ ಇಟ್ ವಿಲ್ ವರ್ಕ್. ಒಬ್ಬ ಪರ್ಸನ್ಗೆ ಕೊಡಬೇಕಾದ ರೆಸ್ಪೆಕ್ಟ್ ಕೊಟ್ಟರೆ ಕರೆಕ್ಟಾಗಿ ಕೆಲಸ ಫಿನಿಶ್ ಮಾಡ್ತಾರೆ. ಅದು ಕಾಮನ್ ಸೆನ್ಸ್. ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ದೇವ್, ಹಿಸ್ ಅ ಜೆಮ್. ಅವ್ರಿಗೆ ಇದು ಫಸ್ಟ್ ಸ್ಯಾಟಲೈಟ್ ಲಾಂಚ್, ಪರಿಸ್ಥಿತಿಲಿ ಯಾರಿದ್ರೂ ಹಾಗೆ ಮಾಡ್ತಾರೆ. ಅಲ್ಲದೆ ರಷ್ಯಾಲಿ ಆಸ್ಟ್ರೋನಾಟ್ ಟ್ರೈನಿಂಗ್ ತೊಗೊಂಡು ಬಂದಿದ್ದಾನಲ್ಲ, ಡೋಂಟ್ ಮಿಸ್ಟೇಕ್ ಪ್ರೈಡ್ ಫಾರ್ ಆರೋಗೆನ್ಸ್. Checking a few parameters. ಅನ್ನೋದು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ವಾತಾವರಣ ಬಗ್ಗೆ ತಿಳ್ಕೊಳ್ಬೇಕಾದ್ರೆ, ಟಿವಿ ರೇಡಿಯೋ ವರ್ಕ್ ಆಗ್ಬೇಕಾದ್ರೆ, ಜಿಪಿಎಸ್ ಪರ್ಫೆಕ್ಟ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ ಈ ಸ್ಯಾಟಲೈಟ್ಸ್ ಮೇಲೆ ನಾವು ಆಧಾರವಾಗಿದ್ದೀವಿ. ಸೊ ಅಷ್ಟಕ್ಕೂ ಪ್ರಪಂಚದ ಜೊತೆಗೆ ನಾವು ಕೂಡ ಮುಂದೆ ಹೋಗಬೇಕಾದ್ರೆ ನಮಗೆ ಬೇಕಾದದ್ದು ಏನು? ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಅಲ್ಲಿರೋ ಇನ್ಫಾರ್ಮೇಶನ್ ಇಲ್ಲಿ ಗೊತ್ತಾಗಲ್ಲ, ಇಲ್ಲಿರೋ ಇನ್ಫಾರ್ಮೇಶನ್ ಅಲ್ಲಿ ಗೊತ್ತಾಗಲ್ಲ. ಈ ಸ್ಯಾಟಲೈಟ್ಸ್ ಇದ್ರೇನೆ ಇಬ್ರು ಮನುಷ್ಯರ ಮಧ್ಯೆ ಮಾತುಗಳು, ಮೆಸೇಜ್ಗಳು, ಕಾಲ್ಸ್ ಇರುತ್ತೆ. ಈ ಕಮ್ಯುನಿಕೇಶನ್ ಪ್ರಾಪರ್ ಆಗಿಲ್ಲ ಅಂದ್ರೆ ಕೆಲವು ಸಲ ಮೆಸೇಜ್ಗೆ ರಿಪ್ಲೈ ಇರಲ್ಲ, ಕಾಲ್ಸ್ಗೆ ಆನ್ಸರ್ಸ್ ಇರಲ್ಲ. ಸ್ಟೂಡೆಂಟ್ಸ್, ಇವಾಗ ಕಳ್ಸಿರೋ ಮೂನ್ ಸುತ್ತ ತಿರುಗೋ ಸ್ಯಾಟಲೈಟ್ ಹೆಸರೇನು? ಗುಡ್. ಆದ್ರೂ ಟೀಚರ್, ವಿಪ್ರಯಾನ್ ಮೂನ್ ಸುತ್ತ ತಿರುಗಿ ಏನ್ ಮಾಡುತ್ತೆ ಟೀಚರ್? ಮೂನ್ ಮೇಲೆ ವಾಟರ್ ಇದೆಯೋ ಇಲ್ವೋ ಅಂತ ತಿಳ್ಕೊಳತ್ತಷ್ಟೇ. ಮೂನ್ ಅಲ್ಲಿ ಏನಕ್ಕೆ, ಇಲ್ಲಿ ಎಷ್ಟೊಂದು ವಾಟರ್ ಇದೆಯಲ್ಲ. ನಮಗಿದೆ, ಆದ್ರೆ ಇಲ್ಲಿ ಕ್ವಶನ್ ವಾಟರ್ ಬಗ್ಗೆ ಅಲ್ಲ, ನಮ್ಮ ದೇಶದ ಹೆಮ್ಮೆ ಬಗ್ಗೆ. ಮಾಮೂಲಾಗಿ ಮಾತಾಡ್ತೀವಲ್ವಾ ಅಂತ ಗ್ರಹಂಬಲ್ ಟೆಲಿಫೋನ್ ನ ಕಂಡು ಹಿಡಿದೇ ಇದ್ರೆ ಇವತ್ತು ಸೆಲ್ಫೋನ್ ಇರ್ತಿರ್ಲಿಲ್ಲ ಅಲ್ವಾ? ಅದೇ ರೀತಿ ಈ ಮೂನ್ ಮಿಷನ್ ಮಾಡಿದ್ರೆ ನಮ್ಮ ಫ್ಯೂಚರಲ್ಲಿ ನಡೆಯೋ ಎಷ್ಟೋ ಇನ್ವೆನ್ಷನ್ಸ್ಗೆ ಫೌಂಡೇಶನ್ ನಾವು ಹಾಕ್ದಾಗತ್ತೆ. ಯಾವತ್ತೋ ಏನೋ ಆಗುತ್ತೆ ಅಂತ ಇವಾಗ ಯಾಕೆ ಸರ್ ಹೋಗೋದು? ಒನ್ ಟೈಮಲ್ಲಿ ಅಲ್ಲಿ ಇಲ್ಲಿ ಇತ್ತು, ಆದರೆ ಈಗ ಈ ಸ್ಪೇಸ್ ಸೆಂಟರ್ ಬಂದಿದೆ. ಯಾರೋ ಒಬ್ರು ಶುರು ಮಾಡಿರಲಿಲ್ಲ ಅಂದಿದ್ರೆ ಈ ಜರ್ನಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಲ್ವಾ? ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಮಕ್ಕಳ, ಸಾವಿರ ಹೆಜ್ಜೆಗಳ ಪ್ರಯಾಣನೂ ಕೂಡ ಒಂದು ಹೆಜ್ಜೆಯಿಂದಾನೇ ಶುರು ಆಗುತ್ತೆ. ಯಾವುದೇ ಏನೇ ಆದರೂ ನಮ್ಮ ಫ್ಯೂಚರ್ ಜನರೇಷನ್ಗೆ ಕೊಡಬೇಕಾದ ರೆಸ್ಪಾನ್ಸಿಬಿಲಿಟಿ ನಮ್ಮದೇ. ಯೆಸ್ ಆರ್ ನೋ? ಸೊ ವಿಪ್ರಿಯಾನ್ ಸ್ಯಾಟಲೈಟ್ ಸಕ್ಸಸ್ ಆದ್ರೆ ಮೂನ್ ಮೇಲೆ ವಾಟರ್ ಇದೆಯಾ ಅನ್ನೋ ವಿಷಯ ಪ್ರಪಂಚದಲ್ಲಿ ಕಂಡು ಹಿಡಿದ ಫಸ್ಟ್ ವ್ಯಕ್ತಿಗಳು ನಾವಾಗ್ತೀವಿ. ಮತ್ತೊಂದು ವೇಳೆ ಫೇಲ್ ಆದ್ರೆ ಬಾಯ್ಲಿ. ನಿನಗೆ ರಾಜರು, ಯುದ್ಧಗಳು, ಸೈನಿಕರ ಕತೆ ಗೊತ್ತಾ? ಗೊತ್ತು. ಯುದ್ಧದಲ್ಲಿ ಹೋರಾಡೋ ಸೈನಿಕ ಸೋತ್ರ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ, ಗೆಲ್ಲಬೇಕು, ಗೆದ್ದು ತೋರಿಸ್ಬೇಕು, ಬೇರೆ ಯಾವ ಆಪ್ಷನ್ನೂ ಇಲ್ಲ. ವಿಪ್ರಯಾನ್ ಕೂಡ ಹಾಗೇನೆ. ಈ ಸ್ಯಾಟಲೈಟ್ ಒಬ್ಬ ಸೋಲ್ಜರ್ ಇದ್ದ ಹಾಗೆ, ಫೇಲ್ ಅಂತೂ ಆಗೋ ಮಾತೇ ಇಲ್ಲ. ಗೆಲ್ಲಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡಬೇಕು. ಸೊ ರಿಮೆಂಬರ್ ಕಿಡ್ಸ್, ಫೇಲ್ಯೂರ್ ಇಸ್ ನಾಟ್ ಅನ್ ಆಪ್ಷನ್. ನಾವೇನ್ ಹುಡುಕ್ತಾ ಇದ್ದೀವಿ? ಎಲ್ಲಿ? ಗುಡ್. ವೇಟ್ ವೇಟ್ ವೇಟ್, ಕ್ಯೂ ಅಲ್ಲಿ ಬನ್ನಿ. ಡೈರೆಕ್ಟರ್ ಹತ್ರ ಹೋಗಣ್ವಾ? ಯಾ. ಕೀಪ್ ಕ್ವೈಟ್ ಕಿಡ್ಸ್. ಚಿಲ್ಡ್ರನ್, ಟೀಚರ್ನ ಫಾಲೋ ಮಾಡಿ. ಏಯ್ ಗೋ ಬರು. ಹೇ, ಸ್ಟೂಡೆಂಟ್ಸ್ ಇದ್ದಾರೆ. ರೇಖಾ, ಐಲ್ ಬಿ ಬ್ಯಾಕ್. ಹಾ, ಪರವಾಗಿಲ್ಲ ಮೇಡಮ್. ಹೇ ದೇವ್, ಐ ಆಮ್ ಸಾರಿ, ಹಶವಾಗ್ತಾ ಇದೆ, ಹೊರಗಡೆ ಹೋಗೋಣ? ಟೀಚರ್ ಹತ್ರನೇ ಬಂಕ್ ಮಾಡಿಸ್ತೀಯಾ? ಮತ್ತಿನೇನು ಅಪ್ಪ, ಅದು ಮತ್ತೆ ಪ್ಲಾನ್ ಚೇಂಜಾ? ಹೆಲ್ದಿ ಫುಡ್ ತಿಂತಾಳೆ ನನ್ನ ಮಗಳು, ಹೊರಗಡೆ ಕೆಟ್ಟ ಫುಡ್ ತಿನ್ನಿಸ್ಬೇಡ ಸರ್. ನಮಗೂ ಮನೆ ಇದೆ. ಓಕೆ, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಫುಡ್ ಇಸ್ ರೆಡಿ. ಇದನ್ನೆಲ್ಲ ಫುಡ್ ಅಂತಾರಾ? ಸರಿ ಕೊಡು. ದೇವ್ ಪ್ಲೀಸ್. ಮುತ್ಕೊಡು, ಕೊಡ್ತೀನಿ. ಪ್ಲೇಟ್ ಕೊಡು, ಕೊಡ್ತೀನಿ.
ತುತ್ತಲ ಕೇಳಿದ್ದು ಮುತ್ತು ಕೊಡು. ಹೇ, ಗೇಮ್ಸ್ ಪೀರಿಯಡ್ ಅಲ್ಲಿ ಮ್ಯಾಥ್ಸ್ ಟೀಚರ್ ಯಾಕೆ ಚೀಟಿಂಗ್ ಮಾಡ್ತಿದ್ದಾರೆ? ಸರಿಯಾಗಿ ಕೊಡು. ಹೇ, ಹೋಲ್ ದಿಸ್. ಹಲೋ ಮೋಹನ್, ಸ್ಟೇಟಸ್ ಏನು? ಓಕೆ, ಐಲ್ ಬಿ ದೇರ್. ಈಗ ಕೊಡು. ಯಾಕೆ ಟೀಚರು ಕೋಪನ? ಪನಿಷ್ಮೆಂಟ್ ಕೊಡ್ತೀಯಾ? ಶುಡ್ ಐ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್? ಟೀಚರ್ನ ಅಳಿಸಿದ್ರೆ ಕಣ್ಣು ಹೋಗುತ್ತೆ. ನಾಳೆ ಬೆಳಗ್ಗೆ ನೀನು ಸ್ಯಾಟಲೈಟ್ ಲಾಂಚ್ ಮಾಡೋ ಫೋಟೋ ಪೇಪರಲ್ಲಿ ಬಂದರೆ ಫಸ್ಟ್ ಇಮೋಷನಲ್ ಆಗೋದು ನಿನಗೆ ಓದು ಹೇಳ್ಕೊಟ್ಟ ಟೀಚರ್, ಅದಾದ್ಮೇಲೆ ಬೇರೆಯವರೆಲ್ಲ. ಇನ್ಯಾರಾದರೂ ನನಗೆ ಆ ಮಾತನ್ನು ಹೇಳೋಕ್ಕೆ ನಿನ್ನೇನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾಳೆ ನಮಗೆ ಮಗು ಹುಟ್ಟಿದ ಮೇಲೆ ತಿನ್ಸೋಕೆ ನಂಗೆ ಪ್ರಾಕ್ಟೀಸ್ ಆಗಬೇಕಲ್ವಾ? ಹ್ಞೂ, ತಿನ್ನು. ಹ್ಞೂ, ನನ್ನ ಪ್ರೀತಿನ ನನಗೆ ವಾಪಸ್ ತೋರಿಸೋದು. ನಿನ್ನ ಹತ್ರ ಗೆಲ್ಲೋದು ತುಂಬ ಕಷ್ಟ. ನೀನು ಗೆಲ್ಲು, ನಾನು ಸೆಲೆಬ್ರೇಟ್ ಮಾಡ್ತೀನಿ. ಸಮಯವೇ ಯಾಕೆ ಅಷ್ಟು ಬೇಗ ಸ್ವಲ್ಪ ನಿಲ್ಲು ನೀ, ಸಮಯವೇ ಸ್ವಲ್ಪ ಕಾಲ ನಿಂತು ನೀನು ಸಾಗುವ, ಕೈಯ ಮೇಲೆ ಕೈಯ ಹಿಡಿದು ನಾವು ಸಾಗುವಾಗ ನೋಡಿದಷ್ಟು ಮುಗಿಯದಂತ ದಾರಿಯಲ್ಲಿ ಈಗ ಉಸಿರು ಉಸಿರು ಭೇಟಿಯಾಗೋ ಸಮಯದಲ್ಲಿ ಮನಸ್ಸು ಆನಂದ ವರ್ಣಾದ ಸರಿಗಮ. ಸಮಯವೇ ಸಮಯವೇ ಸಮಯ ಮಿರಿಕಲ್ಸ್ಗೋಸ್ಕರ ವೇಟ್ ಮಾಡಿದ್ರಲ್ಲಿ ತಪ್ಪೇನು ಇಲ್ಲ. ವಿಪ್ರಿಯಾನ್ ಜಸ್ಟ್ ನಿನ್ ಡ್ರೀಮ್ ಅಲ್ಲ, ನಮ್ಮ ಡ್ರೀಮ್. ಆಲೆಯ ನೀರಿನ ಮೇಲೆ ಎಲ್ಲಿ ನೀರಿನ ಜಾಡು, ನಾ ಹೇಳಲಾರೆ ಹರಿಯೇ. ಯೋಚನೆ ಮಾಡ್ತೆ, ರೀಸನ್ ಯಾವತ್ತ ಸಿಕ್ಕಿಲ್ಲ. ಕಾರಣ ಇಲ್ದಿರೋ ಪ್ರೀತಿಗಿಂತ ಬೇರೆ ಇನ್ನೇನಿರುತ್ತೆ? Storm Anvil is within 19 kilometers of the flight path. Fly through a debris cloud for 10 minutes. Dev,
ಲಾಂಚ್ಗಿಂತ ಸ್ವಲ್ಪ ಹೊತ್ತಷ್ಟೇ ಟೈಮ್ ಇರೋದು. ವಿ ಕ್ಯಾನ್ ಅಬೌಟ್ ದಿಸ್ ಮಿಷನ್ ನಾವು. ಐ ಮೀನ್ ವಿಂಡ್ ಕಂಡೀಷನ್ ನಮ್ಮ ಫೇವರಲ್ಲಿಲ್ಲ. ಇಫ್ ಎನಿಥಿಂಗ್ ಗೋಸ್ ರಾಂಗ್ ಇಟ್ ವಿಲ್ ಬಿ ಬಿಗ್ ಶೇಮ್. ಸರ್, ವಿ ಆರ್ ರೆಡಿ ಟು ಲಾಂಚ್ ವಿಪ್ರಿಯಾನ್. ದೇವ್, ಡೋಂಟ್ ವರಿ ಮಾಮ್, ಇಟ್ ವಾಂಟ್ ಗೋ ರಾಂಗ್. ಇಟ್ಸ್ ಮೈ ಬೇಬಿ. ನಮಸ್ಕಾರ. ಹೌಸ್ 18B ಆಪೋಸಿಟ್ ಗಣೇಶ ಸ್ವಾಮಿ ಟೆಂಪಲ್ ಎಲ್ಲಿದೆ? ನಿಮ್ಗೇನ್ ಬೇಕು? ದೇವ್. ಓ, ದೇವ್ ಸಾರ, ಅದೇ ಅವ್ರ ಮನೆ. ಈಗ 10 ಗಂಟೆ ಆಯ್ತಲ್ಲ, ಅವ್ರ ಸ್ಕೂಲಲ್ಲಿ ಇರ್ತಾರೆ. ಸ್ಕೂಲ? ಗೌರ್ಮೆಂಟ್ ಸ್ಕೂಲ್. ಮೇನ್ ರೋಡಲ್ಲಿ ಹೋಗಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ಓಕೆ, ನಮಸ್ಕಾರ. Write it down. It will rain today. Air pressure? Low. Where's Dev, sir? 6th A. No, 6th B. Where? That's yes. It? Okay, thank you. Welcome. Warm air rises. As the air rises, it cools down. The water vapor condenses to form clouds. So, when the condensation point is reached, large cumulonimbus clouds are formed. Hence, heavy rainstorms occur. This is called as convectional rainfall. Help Peko. Tumba difficult situation alli devi. Neenu alle kelsa martta idiya? ಯಾರು ಅಲ್ಲಿಗೆ ಬಿಟ್ಟು ಹೋಗ್ಬೇಕು ಅಂತ ಹೋಗೋದಿಲ್ಲ. ವಿ ಆರ್ ಆಲ್ ಆನ್ ನ್ಯಾಷನಲ್ ಡ್ಯೂಟಿ. ನಿಮ್ಮನ್ನ ಹುಡ್ಕೊಂಡು ಬಂದಿದ್ದು ಕೂಡ ನ್ಯಾಷನಲ್ ಡ್ಯೂಟಿ ಮೇಲೆ. ಏನದು? ಮಿಹಿರ ಸ್ಯಾಟ್. ಯಾವತ್ತೋ ಕಳಿಸಿದ ಸ್ಯಾಟಲೈಟ್ ಅದು. ಇವಾಗ ಅದಕ್ಕೋಸ್ಕರ ಬಂದ್ಯಾ? ಪ್ರಾಬ್ಲಮ್ ಅದಲ್ಲ, ವಿ ಆರ್ ಅನೇಬಲ್ ಟು ಕಂಟ್ರೋಲ್ ಇಟ್. ಮಿಹಿರ MS-1 ಕೊಲಿಷನ್ ಸ್ಟೇಟಲ್ಲಿದೆ, ಅದರಿಂದ ಕಮ್ಯುನಿಕೇಷನ್ ಬ್ಲ್ಯಾಕ್ಔಟ್ ಆಗ್ತಿದೆ. ಒಂದು ವೇಳೆ ಹಾಗಾದರೆ
ಆಮೇಲೆ ಸ್ಪೇಸ್ಗೆ ಆಸ್ಟ್ರೋನಾಟ್ಸ್ನ ಕಳಿಸೋ ಪ್ರೋಗ್ರಾಮ್ ಅಫೆಕ್ಟ್ ಆಗುತ್ತೆ ದೇವ್. ಇಟ್ಸ್ ನಾಟ್ ಮೈ ಹೆಡ್ ಏಕ್. ಲಿಸನ್, ನೀವು ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ರಿಯಾ, ಐ ಆಮ್ ನೋ ಲಾಂಗರ್ ಕನ್ಸಿಡರ್ಡ್ ಫಿಟ್ ಫಾರ್ ದ ಜಾಬ್. ಐ ಆಮ್ ಸಾರಿ, ಅವತ್ತು ನನ್ನ ಮಿಸ್ಟೇಕ್. ಐ ಆಮ್ ರಿಯಲಿ ಸಾರಿ. ಅವಾಗ ಆಗಿದ್ರ ಬಗ್ಗೆ ಇವಾಗ ಬೇಡ. ದಟ್ಸ್ ವೈ ಐ ಆಮ್ ಹಿಯರ್. ನನಗೆ ನೀನು, ಐ ಆಮ್ ಸಾರಿ. ನಮಗೆ ನೀವು ಬರೋದು ತುಂಬ ತುಂಬ ಇಂಪಾರ್ಟೆಂಟ್ ದೇವ್. ಆದರೆ ನನಗಲ್ಲ, ಆಗಿದ್ದೇನೋ ಆಗೋಯ್ತು, ಇನ್ನು ಯಾವತ್ತೂ ಮತ್ತೆ ಬರಲ್ಲ. 5 ವರ್ಷ ಆದ್ಮೇಲೆ ನಾನು ಬಂದು ಮಾಡೋದೇನಿದೆ? ಲಿಸನ್ ಪ್ಲೀಸ್, ಅಟ್ಲೀಸ್ಟ್ ನಿಮ್ಮ ಕಂಟ್ರೋಲಲ್ಲಿ ಇರೋದನ್ನಾದರೂ ನೀವು ಸೇವ್ ಮಾಡಿ. ಇದು ನಿಮಗೋ ನನಗೋ ಅಲ್ಲ, ಸ್ಪೇಸ್ ಸೆಂಟರಲ್ಲಿರೋ ಕೆಲವು ಜನಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ, ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರೋ ವಿಷಯ ದೇವ್. ಪ್ಲೀಸ್. ಓಕೆ, ಆದರೆ ನಾನು ಬರೋಕ್ಕಂತೂ ಆಗಲ್ಲ. ಕಮಾಂಡ್ಸ್ ಇಮೇಲ್ ಮಾಡ್ತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳೋದು, ಟ್ರೈನ್ ಆಗೋದು, ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದು ನಿಮ್ಮ ಸ್ಪೇಸ್ ಸೆಂಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಇದೆ, ಸೊ ಇಫ್ ಯು ಕ್ಯಾನ್ ಪ್ಲೀಸ್ ಲೀವ್. ದೇವ್, ಪ್ರಪಂಚದಲ್ಲಿ 3 ರೀತಿ ವ್ಯಕ್ತಿಗಳಿರ್ತಾರೆ. ಏನ್ ಸಾಧಿಸ್ಬೇಕೋ ಗೊತ್ತಿಲ್ಲದೆ ಇರೋರು, ಏನ್ ಸಾಧಿಸ್ಬೇಕು ಅಂತ ಗೊತ್ತಿದ್ರು ಪ್ರಾಬ್ಲಮ್ ಬಂದ್ರೆ ಮಧ್ಯದಲ್ಲೇ ಬಿಟ್ಟು ಹೋಗೋರು, ಯಾವುದು ಏನೇ ಆದರೂ ಸಾಧಿಸು ಅಂತವರು. ಯುನೋ, ಸ್ವಲ್ಪ ವೀಕ್ಸ್ ಬ್ಯಾಕ್ ನಾಸಾ ವಿಪ್ರಾಯನ್ ಲೊಕೇಶನ್ ಟ್ರೇಸ್ ಮಾಡಿದೆ. ಯಾವತ್ತಿಂದಾನು ಇಟ್ಸ್ ಮೈ ಬೇಬಿ ಅಂತ. ಅದಕ್ಕೆ ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಹಲೋ ಮೋಹನ್, ದೇವ್ ಬರಲ್ಲ ಅಂತ ಕಮಾಂಡ್ಸ್ ಇಮೇಲ್ ಮಾಡ್ತೀನಿ ಅಂದ. ದೇವ್ ತುಂಬಾ ಬದಲಾಗಿದ್ದಾನೆ ಮೋಹನ್. ಎಷ್ಟು ಬದಲಾಗಿದ್ದಾನೆ ಅಂದ್ರೆ, ನಮ್ಮ ಸ್ಪೇಸ್ ಸೆಂಟರ್ನ ನಿನ್ ಸ್ಪೇಸ್ ಸೆಂಟರ್ ಅನ್ನೋ ಅಷ್ಟು. ಸರಿ, ವಿಪ್ರಿಯನ್ ಪೊಸಿಷನ್ಗೆ ಎಮರ್ಜೆನ್ಸಿ ಬಂದಿದೆ. ಇಟ್ಸ್ ADCS ಎರರ್. ದೇವ್, ನಮ್ಮ ಮದುವೆಯಲ್ಲಿ ಹೀಗೆ ಪಟಾಕಿ ಹೊಡ್ಸೋಣ. ಮದುವೆ ಅಂದ್ರೆ ಸೆಲೆಬ್ರೇಷನ್, ಪೊಲ್ಯೂಷನ್ ಅಲ್ಲ. ನಿಜವಾಗ್ಲೂ ನಿಂಗೆ ಟೇಸ್ಟ್ ಇಲ್ಲ. ಗೊತ್ತು. ಏ, ಹಾಗಾದ್ರೆ ನಾನು ಮದುವೆ ಮಾಡ್ಕೊಳ್ಳೋಣ, ಹೋಗು. Today is the happiest day of my life. ಇವತ್ತು ವಿಪ್ರಿಯನ್ ಡೇಟಾನ ಕಲೆಕ್ಟ್ ಮಾಡುತ್ತೆ, ಆ್ಯಂಡ್ ಇನ್ ಸ್ವಲ್ಪ ಹೊತ್ತಲ್ಲಿ ಆ ಡೇಟಾನ ಟ್ರಾನ್ಸ್ಮಿಟ್ ಮಾಡುತ್ತೆ, ಆ್ಯಂಡ್ ಫೈನಲಿ ನಿನ್ನ ಮದುವೆಗೆ ಒಪ್ಕೊಂಡೆ.
ನಮ್ದು ಅಂತ ಒಂದು ಸ್ವಂತ ಫ್ಯಾಮಿಲಿ ಇರುತ್ತೆ. ರಾಕೆಟ್ ಆಕಾಶನ ಮುತ್ತು ಕೊಡ್ತಾರ ಹಾಗಿದೆ. ಪರ್ ಒನ್ ಸೆಕೆಂಡ್ ಆಫೀಸಿಂದ. ಹಲೋ, ಏ ಜೋಪಾನ. ಹೀಗೆ ಪರ್ ಆಫೀಸಲ್ಲಿ ಒಂದು ಚಿಕ್ಕ ಕೆಲಸ ಇದೆ, ಸ್ವಲ್ಪ ಅರ್ಜೆಂಟ್. ಹೇ ಲಕ್ಷ್ಮಿ ನೋಡ್ಕೊ, ದೇವ್ ನಾನು ಕೂಡ ಬರ್ತೀನಿ. ಬೇಡ ಪಾರು. ದೇವ್ ಪ್ಲೀಸ್, ನಿನ್ ಜೊತೆ ಕಾರಲ್ಲಿ ಅಲ್ಲಿವರೆಗೂ ಬರ್ತೀನಿ, ಒಂದು ಕ್ಷಣ ಕೂಡ ನಿನ್ ಬಿಟ್ಟಿರೋಕ್ಕಾಗಲ್ಲ. ಸರಿ ಬಾ. ವಿಪ್ರಾಯನ್ ಸ್ಯಾಟಲೈಟ್ ಕರೆಂಟ್ ಕೋಆರ್ಡಿನೇಟ್ಸ್ ರಿಟ್ರೀವ್ ಆಗ್ತಾ ಇಲ್ಲ. ದೇವಿ ಒಂದು ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತಾನೆ, ಲೆಟ್ಸ್ ವೇಟ್ ಫಾರ್ ಹಿಮ್. ನಿಜವಾಗ್ಲೂ ಅಷ್ಟು ಟೈಮ್ ಇಲ್ಲ, ಪ್ಲೀಸ್ ಫೋನ್ ಕನೆಕ್ಟ್ ಮಾಡಿ. ದೇವ್ ಏನಾಗಲ್ಲ, ಟೆನ್ಷನ್ ತಗೋಬೇಡ. ಹಲೋ ದೇವ್, ಡ್ರೈವ್ ಮಾಡ್ತಾ ಇದ್ದಾನೆ, ಬಂದ್ಬಿಟ್ವಿ, ಆಲ್ಮೋಸ್ಟ್ ಬಂದಿದ್ದೀವಿ. ಏನುಂಟೆ, ಸ್ಪೀಕರ್ ಆನ್ ಮಾಡು. ರಿಯಾ, ಏನ್ ಪ್ರಾಬ್ಲಮ್? ದೇವ್, ಇಟ್ಸ್ ಅನ್ ADCS ಎರರ್. ವಿಪ್ರಾಯನ್ ಕೋಆರ್ಡಿನೇಟ್ಸ್ ಮಿಸ್ ಆಗಿದೆ. ಇನ್ನೊಂದು 300 ಸೆಕೆಂಡ್ಸ್ ಅಲ್ಲಿ ವಿ ಕುಡ್ ಲೂಸ್ ಎವ್ರಿಥಿಂಗ್. ನೌ ADCS ಪ್ರೀ ಎಕ್ಸಿಕ್ಯೂಷನ್ ವ್ಯಾಲ್ಯೂಸ್ ಏನು? ರೋಲ್ 8 ಡಿಗ್ರಿ, ಪಿಚ್ 4 ಡಿಗ್ರಿ, ಯಾ ನೆಗೆಟಿವ್ 10 ಡಿಗ್ರಿ. ಓಕೆ, ಚೇಂಜ್ ರೋಲ್ ಟು 10 ಡಿಗ್ರಿ, ಪಿಚ್ ಟು 5 ಡಿಗ್ರಿ. ಓಕೆ, ಅಂಡ್ ಮೀನ್ ಆರ್ಬಿಟಲ್ ವೆಲಾಸಿಟಿ ಟು 0.8 ಕಿಲೋಮೀಟರ್ಸ್ ಪರ್ ಸೆಕೆಂಡ್. ಯಾ ರಿಯಾ, ಎಕ್ಸಿಕ್ಯೂಟ್ ಮಾಡು. ಇಟ್ಸ್ ನಾಟ್ ರೆಸ್ಪಾಂಡಿಂಗ್. ಶಿಟ್. ಏನ್ ಹೇಳ್ತಿದ್ದಾನೋ ಗೊತ್ತಿರ್ಬೋದು, ಆದ್ರೆ ಅದರಿಂದ ಏನಾಗುತ್ತೋ ಖಂಡಿತವಾಗಿ ಗೊತ್ತಿಲ್ಲ. ಚೇಂಜ್ ರೋಲ್ ಟು 15 ಡಿಗ್ರೀಸ್, ಪಿಚ್ ಟು 10 ಡಿಗ್ರೀಸ್, ಅಂಡ್ ಎಮೋ ಟು 12 ಕಿಲೋಮೀಟರ್ ಪರ್ ಸೆಕೆಂಡ್. ಇಟ್ಸ್ ನಾಟ್ ವರ್ಕಿಂಗ್, ಎರರ್ ಬರ್ತಿದೆ. ಆರ್ಬಿಟಲ್ ಇನ್ಫ್ಲೇಷನ್ ರೀಕನ್ಫಿಗರೇಟ್ ಮಾಡಬೇಕು. ರಿಯಾ, ನಾನು ಹೇಳಿರೋ ವ್ಯಾಲ್ಯೂಸ್ ಮಾತ್ರ ಎಂಟ್ರಿ ಮಾಡು. ಚೇಂಜ್ ದ ಮ್ಯಾನುವಿಂಗ್ ಪ್ರೋಗ್ರೆಸ್ ಮೋಷನ್ ಸ್ಟೇಟಸ್. ಪ್ರಿಯಾ, ಜಸ್ಟ್ ಅಟೆಂಪ್ಟ್, ಲೇಟ್ ಮಾಡಬೇಡ. ದೇವ್, ಆರ್ ಯು ಸ್ಟಿಲ್ ದೇರ್? ದೇವ್, ದೇವ್ ಏನ್ ಹೇಳ್ದ? ರಿಯಾ, ಹಿ ಇಸ್ ನಾಟ್ ರೆಸ್ಪಾಂಡಿಂಗ್.
ಸಿನಾಪ್ಸಿಸ್ ಒನ್. ನಾವು ಅದ್ರ ಜೊತೆ ಕೋಆರ್ಡಿನೇಟ್ ಮಾಡೋಕ್ಕಾಗಲಿಲ್ಲ. ವಿ ಲಾಸ್ಟ್ ಇಟ್ ಕಂಪ್ಲೀಟ್ಲಿ. ಅದಲ್ಲ, ಏನೋ ಒಂದಿರುತ್ತಲ್ಲ, ಲಾಸ್ಟ್ ಪೊಸಿಷನ್, ಲಾಸ್ಟ್ ರಿಸೀವ್ ಡೇಟಾ, ಸಮಥಿಂಗ್. ಮೋಹನ್ ದೇವ್, ನೀನು ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿದ್ಯಾ. ನಾವು ಎಷ್ಟು ಹೇಳಿದ್ರು ನನಗೆ ಅರ್ಥ ಆಗಲ್ಲ. ಯು ನೀಡ್ ಟು ಟೇಕ್ ಬ್ರೇಕ್ ದೇವ್. ನಾವು ಕೊಟ್ಟಿದ್ದ ವ್ಯಾಲ್ಯೂಸ್ಗೆ ರೆಸ್ಪಾನ್ಸ್ ಸಿಗಲಿಲ್ಲ. ಡ್ಯಾಮ್, ಎಡಿಸಿಎಸ್ ಸೆಟ್ಟಿಂಗ್ಸ್ ಯಾಕೆ ಚೇಂಜ್ ಮಾಡಿಲ್ಲ? ದೇವ್, ದೇವ್, ಲುಕ್ ಅಟ್ ಮೀ. ವಿಪ್ರಯಾನ್ ಇಸ್ ನೋ ಮೋ, ಇಟ್ಸ್ ಡೆಡ್. ವಾಟ್ ದ ಹೆಲ್ ಇಸ್ ದಿಸ್ ಸರ್? ನಾವು ಮತ್ತೆ ಅದನ್ನು ತರೋಕ್ಕಾಗಲ್ವಾ? ನನ್ನ ಮಗಳನ್ನ ನೀನು ಮತ್ತೆ ವಾಪಸ್ ತರೋದಕ್ಕಾಗುತ್ತಾ? ಇದು ಪಾರೋಗಿದ್ದ ಕೊನೆ ಆಸೆ ಸರ್. ನಿನ್ನಿಂದ ಆಗಿದ್ ಸಾಕು. ಅದು ನಿನ್ನೆ ಮೊನ್ನೆಯ ವಿಷಯಗಳು, ಇದುವೇ ಅದುವೇ ಇದು ನಾಳೆಯ ಮೀರಿದ ದೀಪಗಳು. ಅಲ್ಲಿ ಇಲ್ಲಿ ಅದು ಆ ಕಡೆ ಈ ಕಡೆ ಚಲಿಸುವ ವಾದಗಳು. ನನ್ ತಪ್ಪೇನು ಇಲ್ಲ ಅಜ್ಜಿ. ಗೊತ್ತು, ಮೊದಲು ಊಟ ಮಾಡು. ಈಗ ಆ ವಿಷಯ ಯಾಕೆ ಜ್ಞಾಪಿಸ್ಕೋತೀಯಾ? ನಂಬೇಕಾದಾಗ ದೇವ್ನ ನಂಬಲಿಲ್ಲ, ಈಗ ಬರ್ತಾನೆ ಅಂತ ನಂಬಿಕೆ ಇಲ್ಲ. ನಂಬಕ್ಕೆ ಆಗ್ತಿಲ್ಲ, ಆಲ್ಮೋಸ್ಟ್ 5 years. ಯಾ, ಸೋ ಗುಡ್ ಟು ಸೀ ಯು. ವಿಪ್ರಯಾನ್ ಸಿಕ್ಕಿದೆಯಂತೆ. ಸಿಕ್ಕಿರೋದೇನೋ ನಿಜ, ಆದ್ರೆ ಅದರಿಂದ ನಾವೇನು ಮಾಡೋಕ್ಕಾಗಲಿಲ್ಲ. ನಿಂಗೆ ಗೊತ್ತಾ, ವಿಪ್ರಯಾನ್ ಡೇಟಾ ರೆಕಾರ್ಡ್ ಮಾಡಿದೆ, ಬಟ್ ಬ್ಯಾಡ್ ಲ್ಯಾಕ್, ಆ ಡೇಟಾನ ಅವ್ರು ರಿಟ್ರೀವ್ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಹಳಕತೆ ಬಿಡು, ಈಗ ನಾವು ಮುಂದಕ್ಕೆ ಹೆಜ್ಜೆ ಇಡೋಣ. 4 ಜನನ ಸ್ಪೇಸ್ ಕಳ್ಸೋಣ. ರಷ್ಯಲ್ ಟ್ರೈನ್ ಆಗಿರೋ ಬೆಸ್ಟ್ ಇಂಡಿಯನ್ ಆಸ್ಟ್ರೋನಾಟ್ಸ್. 2 ದಿವಸ ಅರ್ಥ್ ಸುತ್ತ 72 revolutions. ನಾನೊಂದ್ಸಲ ಡೈರೆಕ್ಟರ್ನ ಮೀಟ್ ಮಾಡಬೇಕು. ಯಾ ಶೋರ್, ನಿನ್ ನೋಡಿದ್ರೆ ಡೆಫಿನೆಟ್ಲಿ ತುಂಬಾ ಖುಷಿ ಆಗ್ತಾರೆ. ಎಸ್ ಆಫ್ ಕೋರ್ಸ್. ಎಕ್ಸ್ಕ್ಯೂಸ್ ಮೀ, ಐಲ್ ಕಾಲ್ ಯು ಬ್ಯಾಕ್. ಹೇಗಿದ್ಯಾ? ನಿಮ್ಮ ಹಾಗೆ ಇದ್ದೀನಿ. ಇನ್ನು ಒಂಟಿಯಾಗೆ ಇದೆಯಾ? ನನಗೆ ಇವಳನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸರ್. ನನ್ನ ಒಂಟಿತನಲ್ಲೂ ಅವಳೆ ಜೊತೆಲಿದ್ದಾಳೆ. ಸ್ಕೂಲಲ್ಲಿ ನಗು, ಪ್ರತಿಯೊಬ್ಬರು ಮಕ್ಕಳ ನಗುಲು ಅವಳೆ ಕಾಣಿಸ್ತಾಳೆ. ಒಂಟಿಯಾಗೆ ಇದ್ದೀನಿ, ಆದರೆ ಒಂಟಿತನದಲ್ಲಿಲ್ಲ. ನೀನು ಅರ್ಜೆಂಟಾಗಿ ಮಾಡಬೇಕಿರೋ ಕೆಲಸ ಏನು ಅಂತ ನಿಂಗೆ ಗೊತ್ತಲ್ವಾ? ನಮಗೆ ಸ್ವಲ್ಪ ಕೂಡ ಟೈಮ್ ಇಲ್ಲ. ವಿ ಹ್ಯಾವ್ ಅ ಬಿಗ್ ಪ್ರಾಬ್ಲಮ್. ಅದಕ್ಕೆ ಬಂದೆ ಒಂದು ಸೊಲ್ಯೂಷನ್ ಜೊತೆ. ಹೇಳು, ಏನದು? ನನ್ನನ್ನು ಕಳಿಸಿ, ಮಿಹಿರಣ್ಣ ನಾನು ಫಿಕ್ಸ್ ಮಾಡ್ತೀನಿ ಡೈರೆಕ್ಟಾಗಿ. ಕಳಿಸ್ಬೇಕಾ? ಎಲ್ಲಿಗೆ? ಸ್ಪೇಸ್ಗೆ.
ಐಲ್ ಕರೆಕ್ಟ್ ದ ಕೋಡ್ ಮ್ಯಾನ್ಯುಯಲ್ ಯೂಸಿಂಗ್ ವೈರ್ಡ್ ಪ್ರೋಟೋಕಾಲ್ಸ್. ಜೋಕ್ನ ಕೇಳೋದಕ್ಕೆ ನಂಗೆ ಟೈಮ್ ಇಲ್ಲ. ಜೋಕ್ ಮಾಡುವಂತ ಮೂಡಲ್ಲಿ ನಾನು ಇಲ್ಲ. ಇದೇನಾದ್ರೂ ಸ್ಕೂಲಲ್ಲಿ ಮಾಸ್ಟರ್ ಆಗೋದು ಅನ್ಕೊಂಡಿದ್ಯಾ? ದಟ್ಸ್ ಇಂಪಾಸಿಬಲ್ ದೇವ್. ಇನ್ ದಟ್ ಕೇಸ್ ಐಮ್ ಸಾರಿ. ಈ ಶಾರ್ಟ್ ಟೈಮಲ್ಲಿ ಒಬ್ಬರಿಗೆ ಕೋಡಿಂಗ್ ಹೇಳ್ಕೊಡಕ್ ಆಗಲ್ಲ ಸರ್. ದೇವ್ ಒಂದ್ಸಲ ಯೋಚನೆ ಮಾಡು, ಹೌ ಇಸ್ ಇಟ್ ಪಾಸಿಬಲ್? ಕನಿಷ್ಠ ಈ ಸಾರಿ ಆದ್ರೂ ಒಬ್ಬ ಟೀಮ್ ಮೆಂಬರ್ ಆಗಿರೋ. ಡಿಕ್ಟೇಟರ್ ತರ ಬಿಹೇವ್ ಮಾಡ್ಬೇಡ. ಅಷ್ಟಕ್ಕೂ ಇದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಗೊತ್ತಾ? ಗೊತ್ತು, ನನಗೆ ಅರ್ಥ ಆಗಿರೋದಕ್ಕೆ ಹೇಳ್ತಾ ಇರೋದು. ಇನ್ ಯಾವ ಆಪ್ಷನ್ನು ಇಲ್ಲ ಸರ್. ನಿಮಗೆ ಗೊತ್ತು, ಐ ಎಮ್ ಎ ಟ್ರೈನ್ ಆಸ್ಟ್ರೋನಾಟ್. ಐ ಕ್ಯಾನ್ ಡೂ ದಿಸ್. ದೇವ್, ಲಿಸನ್ ಟು ಮೀ ಒನ್ಸ್. ಸ್ಟಾಪ್ ಮೇಕಿಂಗ್ ಫೂಲ್ ಆಫ್ ಯೋರ್ ಸೆಲ್ಫ್. ಒಂದು ಟೈಮಲ್ಲಿ ನಿನಗೆ ತುಂಬ ರೆಸ್ಪೆಕ್ಟ್ ಇತ್ತು, ಅದನ್ನು ಕಳ್ಕೊಬೇಡ. ಪ್ರಯತ್ನ ಮಾಡದೆ ಸೋತ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇಲ್ಲ ಮೋಹನ್. ಟ್ರಸ್ಟ್ ಮೀ ಆನ್ ದಿಸ್. ನಮಗೆ ಬೇರೆ ಆಪ್ಷನ್ ಇಲ್ಲ. ಅದು ಎಕ್ಸ್ಪೆರಿಮೆಂಟ್ ಮಾಡಬೇಡ. ಕಮ್ಯಾಂಡ್ ಮಾಡ್ಯೂಲಲ್ಲಿ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಟ್ರಸ್ಟ್ ಮೀ ಕರಣ್, ಇಟ್ ವರ್ಕ್ಸ್. ದೇವ್, ರಷ್ಯಾದ ಟ್ರೈನಾಗ ಬಂದಿರೋ ಅಸ್ಟ್ರಾನಾಟ್ಸ್ ಇವರೇ. ನಿಂಗೆ ಗೊತ್ತಲ್ಲ, ರಿಯಾ ಕೂಡ ಇವ್ರ ಜೊತೆ ರಷ್ಯಾ ಟ್ರೈನಾಗ ಬಂದಿದ್ದು. ಫೋರ್ ಇಯರ್ಸ್ ಆಫ್ ಟ್ರೈನಿಂಗ್ ಮಸ್ಟ್ ಬಿ ಹಾರ್ಡ್, ರೈಟ್? ನಾಟ್ ರಿಯಲಿ, ಯು ಆರ್ ಬಾರ್ನ್ ಫಾರ್ ದಿಸ್. ಅಂದರೆ ಚಿಕ್ಕ ವಯಸ್ಸಿಂದ ನಮ್ಮಿಬ್ಬರ ಆಸೆ ಇದೆ. ಸ್ಪೇಸ್ಗೆ ಹೋಗೋದು ನಮ್ಮ ಕನ್ಸಲ್ಲ. ಇಟ್ಸ್ ಅವರ್ ಲೈಫ್ ಆ್ಯಂಡ್ ವಿ ಮೆಂಟ್ ಟು ಡೂ ದಿಸ್ ಟುಗೆದರ್. ನೈಸ್. ಆ್ಯಂಡ್ ಯು ಆರ್ ಹಿಸ್? ದೇವ್ ಪರಿಚಯ ಅವಶ್ಯಕತೆ ಇಲ್ದಿರೋ ವ್ಯಕ್ತಿ. ಎಷ್ಟೋ ಸ್ಯಾಟಲೈಟ್ಗಳಿಗೆ ಸಕ್ಸಸ್ಫುಲ್ ಆಗಿ ಕೋಡಿಂಗ್ ಮಾಡಿದ್ದಾರೆ. ಯು ಇನ್ಸ್ಪೈರ್ ಮೀ ದೇವ್. ಹೇ ಸಂಜಯ್, ಆಲ್ಸೋ ಟ್ರೈನ್ ಫ್ರಮ್ ರಷ್ಯಾ. ನಿಮಗೆ ಮೀರಾ ಸ್ಯಾಟಲೈಟ್ ಬಗ್ಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ದೇವ್ ಮಾಡಿ. ಓ ಗ್ರೇಟ್, ದೇರ್ ಕುಡ್ ಯು ಹ್ಯಾಂಡ್ಸ್ ದೇ. ಯಾ. ಈ ಸ್ಪೇಸ್ ಫ್ಲೈಟ್ ಹೆಸರು ಜಟಾಯ್. ಇದ್ರ ಪಾರ್ಟ್ಸ್ ಎಲ್ಲ ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಆ ಕಂಟ್ರೀಸ್ ಫಸ್ಟ್ ಇಂಡಿಜಿನಿಯಸ್ ಸ್ಪೇಸ್ ಫ್ಲೈಟ್. ಗುಡ್ ಟು ನೋ. ಜನ್ಮನ್, ಟ್ರಾವೆಲ್ ಮಾಡಿ ಟಯರ್ಡ್ ಆಗಿರಬೇಕು. ಯು ಗೈಸ್ ನೀಡ್ ಎ ರೆಸ್ಟ್. ಮೋಹನ್, ಟೇಕ್ ಕೇರ್ ಆಫ್ ದೆಮ್. ಕಮ್ ಆನ್, ಲೆಟ್ಸ್ ಗೋ. ಸಿ ಯು ಲೇಟರ್ ದೇವ್. ಹಲೋ ಸರ್. ಪ್ಲೀಸ್ ಗಿವ್ ಮಿ ಫ್ಯೂ ಮಿನಿಟ್ಸ್ ಸರ್. ಓಕೆ. ಫೋರ್ ಇಯರ್ಸ್ ಡೆಡಿಕೇಟೆಡ್ ಆಗಿ ಟ್ರೈನ್ ಆಗಿದ್ದೇವೆ ನಾವು. ಆ ಟ್ವಿನ್ ಬ್ರದರ್ಸ್, ಈ ಮಿಷನ್ ಅವರಿಗೆ ಇಟ್ಸ್ ಅನ್ ಎಮೋಷನಲ್ ಅಟ್ಯಾಚ್ಮೆಂಟ್. ನಿಂಗೋಸ್ಕರ ಯಾರೂ ಡ್ರಾಪ್ ಆಗೋದಿಲ್ಲ, ಸಪೋರ್ಟು ಮಾಡೋದಿಲ್ಲ. ದೇವ್. ಏನು? ನನ್ನ ಸಪೋರ್ಟ್ ನಿನ್ಗಿರೋವರೆಗೂ ನಿನ್ನ ಯಾರು ತಡೆಯೋಕ್ಕಾಗಲ್ಲ ಅಂತ ಹೇಳ್ದೆ ತಾನೆ? ಪ್ರೌಡ್ ಆಫ್ ಯು ಮೈ ಬಾಯ್. ಚಂದ ಮಾಮನ್ನೇ ಗಟ್ಟಿಯಾಗಿ ತಪ್ಪೊಂಡಿರೋ ಹಾಗಿದೆ. ಲವ್ ಯು. ಏ ಏನದು, ಯಾವಾಗ ನೋಡಿದ್ರು ಚಂದ ಮಾಮ ಚಂದ ಮಾಮ ಅಂತ ಇರ್ತೀಯ. ಮೂನ್ ಅಂದ್ರೆ ಯಾಕೆ ಅಷ್ಟಿಷ್ಟ? ಮೂನ್ ಸ್ಪೆಷಾಲಿಟಿ ಏನು ಅಂತ ಗೊತ್ತಾ? ಅದು ಕತ್ಲನ್ನ ಓಡಿಸೋದಿಲ್ಲ. ಆ ಚಿಕ್ಕ ಬೆಳಕಿಂದ ಕತ್ಲನ್ನು ಕೂಡ ಅಂದವಾಗಿ ಬದಲಾಯಿಸುತ್ತೆ, ನಿನ್ನ ಗುವಿನ ಹಾಗೆ. ಅದಕ್ಕೆ ನನಗೆ ಚಂದಮಾಮ ಅಂದ್ರೆ ನಿನ್ನಷ್ಟೇ ಇಷ್ಟ, ನೀನು ಅಂದ್ರೆ ಚಂದಮಾಮನ ಅಷ್ಟೇ ಇಷ್ಟ. ಹೀಗೆ ಮಾತಾಡ್ತಾ ಇದ್ರೆ ಒಂದ್ ಕ್ಷಣ ಕೂಡ ನನ್ನಿಂದ ದೂರ ಇರ್ಬೇಕಂತ ಅನ್ಸಲ್ಲ. ನಾನು ದೇವ್ಗೆ ಹೆಲ್ಪ್ ಮಾಡ್ತೀನಿ. ಇನ್ನೂ ಎಷ್ಟು ದಿನ ಅಂತ ಈ ಬಿಯರ್ಡ್? ಆಸ್ಟ್ರೋನಾಟ್ಗೆ ಇಷ್ಟೊಂದು ಪೀರಿಯಡ್ ಇರಬಾರ್ದು. ನನಗೆಲ್ಲ ಗೊತ್ತು, ಯು ಡಿಸರ್ವ್ ಟು ಬಿ ಆಸ್ಟ್ರೋನಾಟ್. ಸೈಲೆನ್ಸ್. ನಾಲ್ಕು ಆಸ್ಟ್ರೋನಾಟ್ಸ್ನ ಸ್ಪೇಸ್ಗೆ ಕಳಿಸುವಂತ ಶಿಪ್ ಇದು ಜಟಾಯು. ಇದ್ರ ಹೆಸರು ಬಂದಿದ್ದು ಒಂದು ಲೆಜೆಂಡರಿ ಬರ್ಡ್ ಇಂದ. ಅದು ಗೋಲ್ನ ಹೇಗೆ ಅಚೀವ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿತ್ತು. ಅದಕ್ಕೆ ಇದ್ರ ಹೆಸರನ್ನ ಇದಕ್ಕೆ. ಜೀವನದಲ್ಲಿ ಎಲ್ಲದಕ್ಕಿಂತ ಡಿಸಪಾಯಿಂಟ್ ಆಗಿರೋ ವಿಷಯ ಏನು ಗೊತ್ತಾ ದೇವ್? ನಮ್ಮ ಮಕ್ಕಳ ಬಾಲ್ಯದಲ್ಲಿ ನಾವಿಲ್ದೆ ಇರೋದು. ಗಂಡ ಹೆಣ್ಣ? ಹೆಣ್ಣು. 4 ವರ್ಷ ಆಯ್ತು.
ನನ್ನ ಮಗಳು ಫಸ್ಟ್ ಬರ್ತ್ಡೇಗೆ ನಾನು ಟ್ರೈನಿಂಗ್ ಅಂತ ಬಂದ್ಬಿಟ್ಟೆ. ಆಗ ಅವಳಿಗೆ ಅಪ್ಪ ಅಂತಲೂ ಹೇಳಕ್ಕಾಗ್ತಾ ಇರಲಿಲ್ಲ. ತುಂಬಾ ಮಿಸ್ ಆಗಿರ್ತೀಯ ಅಲ್ವಾ? ಮಾತಾಡೋದು ಕಲಿಸೋದ್ರಿಂದ ಹಿಡಿದು ನಡೆಯೋದು ಕಲಿಸೋದ್ರವರೆಗೂ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ತುಂಬಾ ಫಾಸ್ಟಾಗಿ ಬೆಳೆದ್ಬಿಡ್ತಾರೆ ದೇವ್. ಅವರಿಗೆ ಆ ಭಯ ಯಾಕಂತ ಗೊತ್ತಿಲ್ಲ. ದಾಟೋದ್ಮೇಲೆ ಗೊತ್ತಾಗೋದು, ಮಿಸ್ ಆದ್ಮೇಲೆ ಗೊತ್ತಾಗೋದು ಅಂದ್ರೆ ಅದು ಬಾಲ್ಯನೇ. ನಿನಗೋಸ್ಕರ ಇಲ್ಲಿ ಎಕ್ಸ್ಟ್ರಾ ಚೇರ್ ಕ್ರಿಯೇಟ್ ಆಗಲ್ಲ. ನೀನು ಹೋಗಬೇಕು ಅಂದರೆ ನಾಲ್ಕು ಜನದಲ್ಲೇ ಒಬ್ರು ಡ್ರಾಪ್ ಆಗಬೇಕು. ಸ್ಪೇಸ್ ಸ್ಪೀಡ್ ಮ್ಯಾಕ್ಸಿಮಮ್ 7,000 ಕಿಲೋಮೀಟರ್ಸ್ ಪರ್ ಆರ್. ಅದನ್ನು ದಾಟಿದ್ರೆ ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಏರ್ ಲಾಕ್ ಲೈಟ್ ಸ್ಟೇಟ್ಸ್ ಕೂಡ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ ಮೋಹನ್, ವಾಟ್ ಅಬೌಟ್ ದೇವ್? ಟ್ರಾಜೆಕ್ಟರಿ ಡೈವರ್ಷನ್ ಕೂಡ ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನು ಆಮೇಲೆ ಮಾಡೋಣ. ಮೋಹನ್ ಕಂಟಿನ್ಯೂ. ಹಾಂ ದೇವ್, ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಇನ್ನು ಯಾವಾಗ? ಆದಿತ್ಯ, ನಂಗೆ ಬೇರೆ ಕೆಲಸ ಇದೆ. ಲೆಟ್ಸ್ ಡೂ ಇಟ್ ಲೇಟರ್. ಯಾರ್ಯಾರು ಹೋಗ್ತಿದ್ದೀರಾ? ನಾಲ್ಕು ಜನ. ಹ್ಮ್, ಎಷ್ಟು ಜನ ಅಂತ ಕೇಳಲಿಲ್ಲ. ಯಾರ್ಯಾರು ಹೋಗ್ತಿದ್ದೀರಾ ಅಂದೆ. ಗೊತ್ತಿಲ್ಲ. ದೇವ್, ಮಿಹಿರ್ ಆಫ್ ವೆಲಾಸಿಟಿ ಕಂಟ್ರೋಲರ್ ಕೋಡ್ನ ಡಿಬಗ್ ಮಾಡಬೇಕು. ಅದನ್ನು ಆಮೇಲೆ ಶೆಡ್ಯೂಲ್ ಮಾಡೋಣ. ಕರಣ್, ಆದಿ, ದೇವ್ ಜೊತೆ ಕೋಡಿಂಗ್ ಸೆಷನ್ ಶೆಡ್ಯೂಲ್ ಆಗಿದೆಯಲ್ಲ, ಇಲ್ಲೇನು ಮಾಡ್ತಿದ್ಯಾ? ಕೇಳ್ತಾ ಇದ್ರೆ ಪೋಸ್ಟ್ಪೋನ್ ಮಾಡ್ತಿದ್ದಾರೆ, ಆ್ಯಂಡ್ ಜೊತೆಗೆ ಫ್ಲೈಟ್ ಕಂಟ್ರೋಲ್ಸ್ ಬಗ್ಗೆ ತಿಳ್ಕೊಳ್ತಿದ್ದಾರೆ. ಐ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್. Listen to me. Although we have planned a manned mission after 40 days, we are sending our astronauts in the next 10 days to rectify the damage. Mr. Chandrakant, ನೀವು ಒಂದು ವಿಷಯನ ಗಮನಿಸಬೇಕು. ಐಎಂಎಸ್ 1 ಸ್ಯಾಟಲೈಟ್ ಅಂಡ್ ಮಿಹಿರ ಸ್ಯಾಟಲೈಟ್ ಕೊಲಿಷನ್ ಸ್ಟೇಟ್ ಅಲ್ಲಿದೆ. ಅಂದ್ರೆ ಅದರ ಡೆಬ್ರೀಸ್ ಬೇರೆ ದೇಶಗಳ ಸ್ಯಾಟಲೈಟ್ ನ ಕೊಲೈಡ್ ಮಾಡುತ್ತೆ. ಅದು ಒಂದು ಚೈನ್ ರಿಯಾಕ್ಷನ್ ಆಗಿ ಬದಲಾಗಿ ಪೂರ್ತಿ ಪ್ರಪಂಚದಲ್ಲಿ ಕಮ್ಯುನಿಕೇಶನ್ ಬ್ಲಾಕ್ ಔಟ್ ಆಗುತ್ತೆ. ಅದಕ್ಕೆ ನಿಮ್ಮ ದೇಶವೇ ಜವಾಬ್ದಾರಿ ಆಗುತ್ತೆ. ಈ ಪರಿಸ್ಥಿತಿನ ತಡಿಬೇಕು ಅಂತಂದ್ರೆ ನೀವು ಅದಕ್ಕೆ ತಕ್ಕ ಮೆಜರ್ಸ್ ನ ತಗೋಬೇಕಾಗಿ ಬರುತ್ತೆ. ನೀವು ಮಾಡೋ ಒಂದು ತಪ್ಪು ಉಳಿದ ದೇಶಗಳನ್ನ ಆಪತ್ತಿನಲ್ಲಿ ಬೀಳಿಸುತ್ತೆ. ನಾವು ಹಾಗಾಗೋದಕ್ಕೆ ಬಿಡೋದಿಲ್ಲ. ಎಸ್ ಸರ್. ಸ್ಟಬನ್ ಆದಿತ್ಯಗೆ ಕೋಡ್ ಹೇಳಲ್ಲ ಅಂತಿದ್ದಾನೆ. ನಮಗೆ ಫ್ಲೈಟ್ ಲಾಂಚ್ಗೆ ಇನ್ನು ಜಸ್ಟ್ 2 days ಮಾತ್ರನೇ ಟೈಮ್ ಇದೆ. ಸರ್, ದೇವ್ ಇಸ್ ಫಿಟ್ ಟು ಬಿ ಅನ್ ಆಸ್ಟ್ರೋನಾಟ್. ಯೋಚಿಸಿದ್ರೆ ಅದರಲ್ಲಿ ನನಗೆ ಕಾಂಪ್ಲಿಕೇಶನ್ಸ್ ಏನೂ ಕಾಣಿಸ್ತಿಲ್ಲ. ಆಲ್ರೆಡಿ ಒಂದ್ಸಲ ಟ್ರೈನ್ ಆಗಿ ಬಂದಿರೋ ವ್ಯಕ್ತಿ. ಹಿ ವಾಸ್ ಸರ್ಟಿಫೈಡ್ ಆಸ್ ಒನ್ ಆಫ್ ದ ಬೆಸ್ಟ್ ಸರ್. ಎಸ್ ಸರ್, ಐ ಥಿಂಕ್ ಹಿ ಕ್ಯಾನ್ ಹ್ಯಾಂಡಲ್ ಇಟ್. ನನಗೆ ಮೀರಾ ಸ್ಯಾಟಲೈಟ್ ಕಾಂಪ್ಲಿಕೇಶನ್ ಗೊತ್ತು. ಅದು ದೇವ್ ಮಾತ್ರನೇ ಫಿಕ್ಸ್ ಮಾಡೋಕ್ಕಾಗೋದು. ನನ್ನ ಪ್ಲೇಸಲ್ಲಿ ಅವನನ್ನು ಕಳಿಸ್ತೀರಾ ಅಂದರೆ I'm willing to stay back. ಕಮಾಂಡ್ ಮಾಡ್ಯೂಲಲ್ಲಿ ಇಬ್ಬರು ಫ್ಲೈಟ್ ಕಂಟ್ರೋಲರ್ಸ್ ಕಂಪಲ್ಸರಿ ಆಗಿರಬೇಕು. ನೀನು ಕರಣ್ ಇರಲೇಬೇಕು. ದೇವ್ಗೆ ಫ್ಲೈಟ್ ಕಂಟ್ರೋಲಿಂಗ್ ಗೊತ್ತಿಲ್ಲ, ಆ್ಯಂಡ್ ರಿಯಾ ಮಸ್ಟ್ ಬಿ ದೇ ಫಾರ್ ಫಿಕ್ಸಿಂಗ್ ಮಿಹಿರಾ. ಸರ್, ಆನ್ ದ ಆಕ್ಸಿಜನ್ ಪರ್ ಸಿಸ್ಟಮ್ ವಿ ಹ್ಯಾವ್ ಆಕ್ಟಿವೇಟೆಡ್. ಸಿಮ್ಯುಲೇಷನ್ ಟೆಸ್ಟ್ ಆನ್ ಮಾಡು. ಓಕೆ. ಎಕ್ಸ್ಕ್ಯೂಸ್ ಮೀ, 4 years ಬ್ಯಾಕ್ ಡಿಸೈನ್ ಮಾಡಿದ ಪ್ಲಾನ್ ಇದು. ಲೈಫ್ನ ರಿಸ್ಕ್ ಮಾಡಿ ದೇಶಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ, ನೀವೇನು ಸಡನ್ ಆಗಿ ಬಂದು? ಓಕೆ, ಒಪ್ಕೊತೀನಿ, ಯು ಆರ್ ಎ ವೆರಿ ಸಕ್ಸಸ್ಫುಲ್ ಮ್ಯಾನ್. ಒಬ್ಬ ಆಸ್ಟ್ರೋನಾಟ್ಗೆ ಮೆಂಟಲ್ ಕಂಡೀಷನ್ ಕೂಡ ತುಂಬ ಇಂಪಾರ್ಟೆಂಟ್. ಪೇಷನ್ಸ್, ಡಿಸಿಷನ್ ಮೇಕಿಂಗ್, ಕಾಮ್ನೆಸ್, ಕಂಪೋಸರ್. ಐ ಡೋಂಟ್ ಥಿಂಕ್ ಯು ಹ್ಯಾವ್ ಎನಿ ಆಫ್ ದಿಸ್. ಕಾರ್ನೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಒಂದು ಲೈಫೇ ಹೋಯ್ತು ಅಂತವ್ರನ್ನ ಕರ್ಕೊಂಬಂದು. ಕರೆಂಟ್ ಸ್ಟಾಪೇಜ್.
ಐ ನೀಡ್ ಯು ಟು ಆನ್ಸರ್ ದಿಸ್ ಮೋಹನ್. ನಾವು ನಾಲ್ಕು ಜನ ಒಂದೇ ಡ್ರೀಮ್ಗೋಸ್ಕರ 4 ಇಯರ್ಸ್ ಕಷ್ಟಪಟ್ಟಿದ್ದೀವಿ. ಇವಾಗ ಟ್ರೈನಿಂಗ್ ಕೂಡ ಸರಿಯಾಗಿ ಮಾಡಿದವನ್ನ ಕರ್ಕೊಂಡು ಬಂದು ಟೀಮಲ್ಲಿ ಸೇರಿಸಿದ್ರೆ. ಆದಿತ್ಯ, ನಾನು ಹೇಳೋದನ್ನು ಕೇಳು. ನೆಗೋಸಿಯೇಷನ್ ಇದು ನನಗೂ ನಿನಗೂ ಅಲ್ಲ, ಪೂರ್ತಿ ದೇಶಕ್ಕೆ ಅಫೆಕ್ಟ್ ಆಗುತ್ತೆ ಗೊತ್ತಾ? ಎಕ್ಸಾಕ್ಟ್ಲಿ. ಏನು ಎಕ್ಸಾಕ್ಟ್ಲಿ? ನಿಂಗೆ ಮಿಹಿರ್ ನಾಲೆಜ್ ಟ್ರಾನ್ಸ್ಫರ್ ಆಗಿದೆ ಅಲ್ವಾ? ನಾವು ಡೂ ದಟ್ ಟು ಮೀ, ಐ ವಿಲ್ ಫಿಕ್ಸ್ ಇಟ್. ಅದಾಗೋದಿಲ್ಲ. ನೀನು ಇಷ್ಟು ಕಡಿಮೆ ಟೈಮಲ್ಲಿ ಟ್ರಾವೆಲ್ ಮಾಡಕ್ಕೆ ರೆಡಿ ಇರಬೇಕಾದ್ರೆ ನಾಲೆಜ್ ಟ್ರಾನ್ಸ್ಫರ್ ನನಗೆ ಯಾಕಾಗೋದಿಲ್ಲ? ನಮ್ಮ ಅಮ್ಮನ ಗರ್ಭದಲ್ಲಿ ಸ್ಪೇಸ್ ಶೇರ್ ಮಾಡಿದ್ಮೇಲೆ ಶೇರ್ ಮಾಡ್ಕೊಂಡಿರೋ ಕನಸು ಈ ಸ್ಪೇಸ್ ಮಿಷಿನ್. ನಾನು ಮಾತಾಡ್ತಿರೋದು ಗೋಲ್ ಬಗ್ಗೆ ಅಲ್ಲ, ಅರ್ಹತೆ ಬಗ್ಗೆ. ವರ್ಷಗಳಿಂದ ಪ್ರೀತಿ ಬೆಳೆಸ್ಕೊಂಡು ಹಗಲು ರಾತ್ರಿ ಅದ್ರ ಬಗ್ಗೆ ಕನಸ್ಕೊಂಡು ಕೊನೆಗೆ ಯಾರೋ ಮಾಡಿದ ತಪ್ಪಿಗೆ ಅದನ್ನು ಕಳ್ಕೊಂಡ್ರೆ ಹೇಗಿರುತ್ತೆ ಅಂತ ಗೊತ್ತಾ? ಗೊತ್ತು. ನಿನಗಿಂತ ಇಲ್ಲಿರೋರಿಗೆ ಆ ಪೇನ್ ಹೇಗಿರುತ್ತೆ ಅಂತ ನನಗೆ ಗೊತ್ತು. ಇದು ಜಸ್ಟ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಬಗ್ಗೆ ಮಾತ್ರ ಅಲ್ಲ, ಈ ವಿಷಯನ ಸ್ಟ್ರೇಟ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ. ಇಟ್ಸ್ ಅಬೌಟ್ ಅವರ್ ಕಂಟ್ರಿ. ಯು ವಾಂಟ್ ಅಂಡರ್ಸ್ಟ್ಯಾಂಡ್. ಮೀರಾ ನಾಲೆಜ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ನಮಗಿನ್ ಯಾವ ಆಪ್ಷನ್ನೂ ಇಲ್ಲ. ಸೆಲ್ಫಿಶ್ ಅನ್ಕೊಳ್ಳಿ, ಫೂಲ್ ಅನ್ಕೊಳ್ಳಿ, ಇನ್ನೇನಾದರೂ ಅನ್ಕೊಳ್ಳಿ, ಬರ ಐ ಮಸ್ಕೋ. ಪ್ರಪಂಚದ ಮುಂದೆ ತಲೆ ತಗ್ಸಿರೋ ನಮ್ಮ ಸ್ಪೇಸ್ ಸೆಂಟರ್ ಮತ್ತೆ ತಲೆ ಎತ್ತಬೇಕು ಅಂದರೆ ನಾನು ಹೋಗಲೇಬೇಕು. ನನಗೆಲ್ಲ ಅರ್ಥ ಆಯಿತು. ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಆದಿತ್ಯ. This is control. Event timer started. Over. Copy. ನನ್ನ ಮಗಳು ಬಂದಾಗ ನನಗೆ ಇನ್ಫಾರ್ಮ್ ಮಾಡಿ. ಕಾಪಿ ದಟ್. ಗ್ರೌಂಡ್ ಕ್ರೂ ಇಸ್ ಸೆಕ್ಯೂರ್. ಓವರ್. ಫ್ಲೈಟ್ ಪ್ಲಾನ್ ಇಸ್ ಲೋಡೆಡ್ ಇಂಟು ದಿ ಕಂಪ್ಯೂಟರ್. ಓವರ್. Thank you.
You are under the onboard computer. Over. Side hatch is secured. Over. Initiate APU pre-start procedure. Over. Hydraulic check complete. Over. You are in internal power. Over. Hatch to tank pressurization is okay. We can go for launch. T-minus 10, 9, 8, 7, 6, 5, 4, 3, 2, 1, 0, ignition, liftoff. Sir, we have a deviation. Our expected path allilla. Jetai 1, it shows stage 4 shutdown. Copy. Sanjay, in path correct agilla. Travel course alli eno discrepancy torustide. Copy, checking. Listen, pre-program maadid path ninda neevu space inda 18 degree deviate agidira. Check your new course trajectory pathway. Initiating trajectory check. Oh no, avaru circular orbital illa, elliptical orbital idare. What? Hagadre immediate path correct maadbeku. Astu time illa. Path correction ge minimum 40 minutes bekagutte. ಮೊದಲು ನಾವು ಮೀರಾನ ಫಿಕ್ಸ್ ಮಾಡಬೇಕು. ಕರಣ್, ಮೀರಾ ಪಾತ್ ಚೆಕ್ ಮಾಡು. ಯಾ. ಮೀರಾಗೆ ಕ್ಲೋಸೆಸ್ಟ್ ಆಗಿ ನೆಕ್ಸ್ಟ್ 15 ಮಿನಿಟ್ಸ್ ಅಲ್ಲಿ ಇರ್ತೀವಿ. ಅಂಡ್ ರೀಚ್ ಆದ್ಮೇಲೆ ವಿ ಹ್ಯಾವ್ 2 minutes and 50 seconds ಆಫ್ ಸಿಂಕ್ ಟ್ರಾವೆಲ್. ಅದಾದ್ಮೇಲೆ ಎರಡು ಆರ್ಬಿಟ್ ಮಧ್ಯೆ ಅಂತರ ಜಾಸ್ತಿ ಆಗುತ್ತೆ. ಅಂಡ್ ಮೀರಾ ನಮ್ಮಿಂದ ದೂರ ಡ್ರಿಫ್ಟ್ ಆಗುತ್ತೆ. ಪ್ರಸ್ತುತ ನೀವು ಹೋಗ್ತಿರೋ ಆರ್ಬಿಟ್ ಸರ್ಕ್ಯುಲರ್ ಪಾತ್ ಅಲ್ಲಿಲ್ಲ, ಎಲೆಪ್ಟಿಕಲ್ ಪಾತ್ ಅಲ್ಲಿದೆ. ಒಂದು 2 minutes 50 seconds ಮಾತ್ರನೇ ಯು ವಿಲ್ ಬಿ ಕ್ಲೋಸೆಸ್ಟ್ ಟು ಮಿಹಿರಾ. ಆಮೇಲೆ ಮಿಹಿರಾ ಆರ್ಬಿಟ್ಗೆ ನೀವಿರೋ ಆರ್ಬಿಟ್ಗೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಆಫ್ ರೊಟೇಷನ್ ಆದ್ಮೇಲೆ ಮತ್ತೆ ಹತ್ರಕ್ಕೆ ಹೋಗ್ತೀವಲ್ಲ. ಕರಣ್, ಈಗಾಗಲೇ ಮಿಹಿರಾ ಕಮ್ಯುನಿಕೇಶನ್ ಸ್ಯಾಟಲೈಟ್ IMS-1 ಕಡೆ 2000 kilometers ಸ್ಪೀಡಲ್ಲಿ ಹೋಗ್ತಿದೆ. ಇಮಿಡಿಯೇಟ್ ಆಗಿ ಫಿಕ್ಸ್ ಮಾಡಿಲ್ಲ ಅಂದ್ರೆ 20 minutes ಅಲ್ಲೇ ಎರಡು ಸ್ಯಾಟಲೈಟ್ ಕೊಲೈಡ್ ಆಗುತ್ತೆ. ಕರಣ್, ಇದು ವರಿಯಾಗಿರೋ ಟೈಮ್ ಅಲ್ಲ. ದೇವ್, ವಾಟ್ ಡು ಯು ಸಜೆಸ್ಟ್? ಹ್ಮ್,
Let's do this. What is this mean? 2 minutes 50 seconds alli adanna hege fix martiya? We are approaching Mihira. Copy. Mihira namge 40 degree left position alli ide. We closing in 1 minute. Copy that. Opening hatch, service module. Copy. Preparing for extravehicular activity. Riya, outside temperature minus 200 in the 150 degree fluctuate agutte. Careful. Copy. Entering service module outer chamber. Good. Now you're at the closest point. Copy. Opening the hatch. Copy. Satellite inside. Approaching. Sanjay, signal reception goes karam, Mihira short range connection configure madu. I'm coming up on that now. 2, 1, mark. Seconds. Copy. Real.
ರಿಯಾ, ನಿನ್ ಪಾತ್ರ 10 degrees ರಿವೈಟ್ ಆಗಿದೆ. Pitching towards satellite. Copy. Recaptured. Copy. ಕಾರ್ಡ್ನ ಸೆಕೆಂಡ್ ಸ್ಲಾಟಲ್ಲಿ ಇಡು. ಕನ್ಫರ್ಮ್ ಡೇಟಾ ರಿಸೆಪ್ಷನ್. ದಟ್ಸ್ ಎ ನೆಗೆಟಿವ್, ಡೇಟಾ ಇಲ್ಲಿ ಕಾಣಿಸ್ತಾನೆ ಇಲ್ಲ. ರಿಯಾ 10 seconds ಮಾತ್ರ ಇರೋದು. ಶಿಟ್, ಡಿವಿಯೇಟ್ ಆಗ್ತಿದ್ದೀವಿ ರಿಯಾ, ಕ್ವಿಕ್. ನಾನು ಸ್ಲಾಟ್ ಚೇಂಜ್ ಮಾಡಬೇಕು, ಟ್ರೈ ಮಾಡ್ತಿದ್ದೀನಿ. ನೀನ್ ಮಾಡದೆ ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಈಗ ಇನ್ಸರ್ಟ್ ಮಾಡಿದ್ರು ಸ್ಲಾಟ್ ವರ್ಕ್ ಆಗ್ತಿಲ್ಲ, ಇನ್ನೊಂದು ಸ್ಲಾಟ್ ಅಲ್ಲಿ ಇಡಬೇಕು. ಆದ್ರೆ ಅದು ಪವರ್ ಪ್ಯಾನಲ್ ಸ್ಯಾಟಲೈಟ್ ಹಿಂದಿದೆ. ಇನ್ನು 12 minutes ಅಲ್ಲಿ ಮಿಹಿರಾ MS-1 ಆರ್ಬಿಟ್ ಒಳಗಡೆ ಹೋಗುತ್ತೆ, ಹೋಗಿ 2 minutes 20 seconds ಅಲ್ಲಿ ಕೊಲಿಷನ್ ನಡೆಯುತ್ತೆ. We got a call from Chinese Space Director. This is from the Chinese Space Center. We saw a failure in your attempt. We have to initiate the missile launch. We still have another chance. We are going to make the second attempt. It's impossible. You cannot do it in less than 2 minutes. I'm telling you again, India is not going to lose this. Sanjay, Mihira kadege speed jaasti madu. Okay. What is he doing? Riya, reach ago kesho beko? 4 minutes 24 seconds. Path same distance ali maintain mado kesho beko? Jatayu speed tumba jaasti ide. So ee sala just 1 minute 45 seconds. Andre ಲಾಸ್ಟ್ ಅಟೆಂಪ್ಟ್ಗಿಂತ 65 seconds ಕಡಿಮೆ. ಐ ಆಮ್ ರಿಯಲಿ ಸಾರಿ, ನೆಕ್ಸ್ಟ್ ಮ್ಯಾನುವರಿಂಗಲ್ಲಿ ಮಿಸ್ ಆಗೋದಿಲ್ಲ. ನೀನಲ್ಲ, ನಾವು. ನನ್ನ ಸೆಟ್ಟಿಂಗ್ಸ್ ಬದಲಾಯಿಸಿ ರೀಬೂಟ್ ಮಾಡ್ತೀನಿ. ನೀನು ಲಿಂಕ್ ಅಪ್ ಆದ್ಮೇಲೆ ಎಕ್ಸಿಕ್ಯೂಟ್ ಮಾಡು.
What the hell? Dev, careful! Trusters na use madu. Nin deviation na check madko. Modlu stable agbeku. Adadmel maneuver madbeku. Nanna reference point alli togondu nin maneuvering na adjust madko. Copy. 1 minute 36 seconds. Copy. Dev, panic agbeda. ನೀನ್ ಕಂಟ್ರೋಲ್ ಅಲ್ಲೇ ಇದೆಯಾ? ಜಸ್ಟ್ ಫೋಕಸ್. ದೇವ್ ನೋಡ್ಕೋ. ಮೈ ಗಾಡ್. ದೇವ್ ಹುಷಾರು, ಹೆಚ್ಚು ಸಪೋರ್ಟ್ ತಗೋ. Yes. I need something to hold on. Dev! That's it. Now hold and move. Cable detach martta idini. Careful. What is he doing? Cable line detach martidane. He needs to go to the back of the satellite. Distance jaasti aitala adike cable detach martta. ಟೈಮ್ ಅಪ್ಡೇಟ್ ಮಾಡಿ. 80 ಸೆಕೆಂಡ್ಸ್. Turning on the power panel. Copy. 38 seconds. Replacing card module A1 with C. System is ready to reactivate. Confirm. Karan, reboot madu. Copy. 10 seconds. Mihira is upgraded and fully functional. Space Center Director Mate Elrugu inform Madi. Mihira is moving in a vacant orbit. ಹುಷಾರು.
ಐಮ್ ಕಮಿಂಗ್. ದೇವ್ ಫೋಕಸ್, ನೀ ನನ್ನ ಹತ್ರ ಟ್ಯಾಂಜೆನ್ಶಿಯಲಿ ಬರ್ಬೇಕು. ನನ್ನ ಕೋಆರ್ಡಿನೇಟ್ಸ್ ತಗೊಂಡ್ ಬಾ, ಎಷ್ಟು ಅಕ್ಯುರೇಟ್ ಆಗಿ ಆಗುತ್ತೋ ಅಷ್ಟು. ಯಾ, ಐಮ್ ಕಮಿಂಗ್. ದೇವ್, ಜಸ್ಟ್ ಲಿಸನ್ ಟು ಮೀ. ನನ್ನ ವಿಷುವಲ್ಸ್ ಇದೆಯಾ? ಎಸ್, ಐ ಕ್ಯಾನ್ ಸಿ ಯು. ರಿಯಾಯಿತಿ ಕಂಟ್ರೋಲ್ ಆಗ್ತಿಲ್ಲ. ಯು ಆರ್ ಜಸ್ಟ್ 10 ಮೀಟರ್ಸ್ ಅವೇ. ಐ ಆಮ್ ಟ್ರೈಯಿಂಗ್. ಡ್ರಿಫ್ಟ್ ಆಗ್ತಿದ್ಯಾ? ಬೂಸ್ಟರ್ಸ್ ಇಂದ ಹೆಲ್ಪ್ ತಗೋ ದೇವ್. ತಗೋತಾ ಇದ್ದೀನಿ. Holding. ಸೇಫ್ ಆಗಿ ಕಮಾಂಡ್ ಮಾಡಲ್ ರೀಚ್ ಆಗಿದ್ದಾರೆ. ಸೆಟ್ಟಿಂಗ್ ಆನ್ ಕೋರ್ಸ್ ವಿತ್ ಟ್ರಾಜೆಕ್ಟರಿ ಕರೆಕ್ಷನ್. ಟ್ರಾಜೆಕ್ಟರಿ ಪಾತ್ನ ಕರೆಕ್ಟ್ ಮಾಡಿ ಮಿಷನ್ ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡ್ತೀನಿ. ಯಾ, ಸ್ಪೇಸಲ್ ನಮ್ಮ 2 ಡೇಸ್ ಮಿಷನ್ ಕೂಡ ಸಕ್ಸಸ್ಫುಲ್ ಆಗಬೇಕು. ನನ್ನ ಮಗಳನ್ನ ಯಾವಾಗ ನೋಡ್ತೀನೋ ಅನಿಸ್ತಾ ಇದೆ. ಬೇಗನೆ ನೋಡ್ತೀಯ. ಕಿನ್ನರೆ ಅಲ್ವಾ, ನಿನಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿರ್ತಾಳೋ. ಕಾಫಿ? ನೋ, ಇಟ್ಸ್ ಆಲ್ ರೈಟ್ ಸರ್. ಓಕೆ. ದೇವ್ ಬರಕ್ ಹೇಳಿದೆ. ಇದು ವಿಪ್ರಾಯನ್ ಫೈಲ್ಸ್? ಯಸ್, ನಾವು ವಿಪ್ರಾಯನ ಫಿಕ್ಸ್ ಮಾಡಿ ಡೇಟಾ ರಿಟ್ರೀವ್ ಮಾಡಬೇಕು. ಅದು ಹೇಗೆ ಮಾಡೋದು? ನನ್ನ ಹತ್ರ ಒಂದು ಪ್ಲಾನ್ ಇದೆ, ಅದಕ್ಕೆ ನೀನು ಹೆಲ್ಪ್ ಬೇಕು. ವಿಪ್ರಾಯನ್ 5 ವರ್ಷದ ಹಿಂದಿನ ಪ್ರಾಜೆಕ್ಟ್, ಅದನ್ನ ಯಾಕೆ? ಮೋಹನ್ ಕೇಳಿಸ್ಕೊ, ನಾನು ಇದನ್ನು ಮಾಡಲೇಬೇಕು. ನಿನ್ನ ಸಪೋರ್ಟ್ ಇದ್ರೆ ಖಂಡಿತ ಇದನ್ನು ಮಾಡ್ತೀನಿ. ಆ್ಯಂಡ್ ಯು ಓ ಮೇ ದಿಸ್. ನನ್ನ ಸಪೋರ್ಟ್ ಮಾಡಲಿಲ್ಲ ಅಂದರೂ ಈ ಕೆಲಸ ನೀನು ಮಾಡ್ತೀಯ? ಸ್ಪೇಸ್ ಫ್ಲೈಟಲ್ಲಿ ಪವರ್ ಸಪ್ಲೈ ಕಡಿಮೆ ಇರುತ್ತೆ, ಅದಕ್ಕೇನು ಮಾಡ್ತೀಯ? ಇವಾಗ ಈ ಪ್ರೋಗ್ರಾಮ್ ಅಲರ್ಟ್ಸ್ ಯಾಕೆ ರೈಸ್ ಆಯಿತು ಮೋಹನ್? ಪವರ್ ಇಶ್ಯೂ ಅನ್ಸುತ್ತೆ, ಒಂದ್ಸಲ ಚೆಕ್ ಮಾಡಿ. ಜಟಾಯು 1, ವಿ ನೋಟಿಸ್ ಅ ಪವರ್ ಇಶ್ಯೂ, ರಿಪೋರ್ಟ್ ಸ್ಟೇಟಸ್. ಕಾಪಿ. ಲೋ ಪವರ್ ವಾರ್ನಿಂಗ್ ಬಂದಿದೆ. ಕಾಪಿ. ಹೌ ಇಸ್ ಇಟ್ ಪಾಸಿಬಲ್? ರಿಯಾ, ಚೆಕ್ ಮಾಡು. Whatever is happening is not good. Flight guidance. Alarms rise aagtane ide. Abort further stay and return. Copy. Sir, power low ide. Return agodakke power beku. Sir, he is correct. Hatradalle ISS ide, power backup tagobodu. It's impossible. ISS 28,100 kmph speed alide. We are only at 7,000 kmph speed. Hinde inda dock madodakke naavu speed na catch madodakkagala. Edirigade inda dock madidre collision agutte. Sir, we can do it by vertical trajectory shift mechanism. Vertical trajectory shift? Yeah. Yes.
ಲೆಟ್ಸ್ ಡೂ ವರ್ಟಿಕಲಿ. 90 degrees ರೊಟೇಷನ್ ತಗೊಂಡು ಎರಡು ಪೊಸಿಷನ್ ಸಿಂಕ್ ಆಗ್ಬೇಕಂದ್ರೆ ಡಾಕ್ ಮಾಡ್ಬೋದು. ಯಾ, ಇಟ್ಸ್ ಟೂ ಡೇಂಜರಸ್. ಪವರ್ ಇಲ್ಲ ಅಂದ್ರೆ ಇಲ್ಲೇ ಸಾಯ್ತೀವಿ, ಅದಕ್ಕಿನ್ನ ಡೇಂಜರಸ್. ಲೆಟ್ಸ್ ಡೂ ಇಟ್. ಓಕೆ, ಫಿಕ್ಸ್ ಇಟ್. ಕನೆಕ್ಟ್ ದೆಮ್ ಟು ISS. ಓಕೆ ಸರ್. ಜಟಾಯು, ದಿಸ್ ಇಸ್ ಗ್ರೌಂಡ್ ಕಂಟ್ರೋಲ್. ಪರ್ಮಿಷನ್ ಗ್ರಾಂಟೆಡ್, ಯು ಕ್ಯಾನ್ ಕನೆಕ್ಟ್ ಟು ISS. ಕಾಪಿ. ಇದು ಟೂ ಡೇಂಜರಸ್ ಸಿಚುವೇಶನ್. ಡಾಕ್ ಪೊಸಿಷನ್ 1 degree ಚೇಂಜ್ ಆದರೂ ಇಲ್ಲೇ ಉಳ್ಕೊಂಡ್ಬಿಡ್ತೀವಿ. ಫೋಕಸ್, ವಿ ಆರ್ ನಾಟ್ ಡೈಯಿಂಗ್ ಇನ್ ಸ್ಪೇಸ್. ಐ ಆಮ್ ಆನ್ ಇಟ್. No noticeable oscillation. Everything is smooth. Backup admele inform madu. Sir. ಇದೇನು ಮೀಟರ್ ರೀಡಿಂಗ್ಸ್ ಇನ್ನೂ ಚೇಂಜ್ ಆಗ್ತಾನೆ ಇಲ್ಲ? ವಿ ಸ್ಟಿಲ್ ಹ್ಯಾವ್ ಅ ಪ್ರಾಬ್ಲಮ್. ನಮಗೆ ಯಾವ ಪ್ರಾಬ್ಲಮೂ ಇಲ್ಲ. ವಾಟ್? ಎಸ್, ವಿ ನೆವರ್ ಹ್ಯಾಡ್ ಎ ಪ್ರಾಬ್ಲಮ್. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೊತ್ತಿತ್ತಲ್ಲ, ನನ್ ಯಾಕೆ ನೋಡ್ತಿದ್ಯಾ? ನೋ ವೇ ಸಂಜಯ್, ಇದಕ್ಕೆಲ್ಲ ಟ್ರೈನಿಂಗ್ ಆಗಿಲ್ಲ ನನಗೆ. ನನಗೂ ಇದು ಕರೆಕ್ಟ್ ಅನ್ನಿಸ್ತಾ ಇಲ್ಲ ದೇವ್. ಇದೇನು ಶೇರ್ ಆಟೋನಾ? ಸ್ವಲ್ಪ ಮುಂದೆ ತಗೊಂಡೋಗಿ ನಿಲ್ಸು ಅನ್ನೋದಕ್ಕೆ. ವಿ ಆರ್ ನಾಟ್ ರೆಡಿ ಫಾರ್ ದಿಸ್. ದೇವ್, ನಿನ್ ಪ್ರಪೋಸಲ್ ನ ಸ್ಪೇಸ್ ಸೆಂಟರ್ ಆನರ್ ಮಾಡೋದಿಲ್ಲ. ಇದು ತುಂಬಾ ದೊಡ್ಡ ತಪ್ಪು. ದೇವ್ ಕೇಳಿಸ್ಕೋ, ಫ್ಲೈಟ್ ಕಂಟ್ರೋಲಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ. ಏನು ಮಾಡಬೇಕು ಗೊತ್ತಿಲ್ಲದಿದ್ರೆ ಏನು ಮಾಡಬೇಡ ಅಷ್ಟೇ. ಯು ಹ್ಯಾವ್ ಟು ಕನ್ವಿನ್ಸ್ ಹಿಮ್. ದೇವ್, ನಿನ್ ಪ್ಲಾನ್ ವರ್ಕೌಟ್ ಆಗಲ್ಲ. ಐ ವಿಲ್ ಟೆಲ್ ಯು ವಾಟ್ ದ ಹೆಲ್ ವಿ ಆರ್ ಡೂಯಿಂಗ್ ವೆನ್ ಇಟ್ ಹ್ಯಾಪನ್ಸ್. ರಿಯಾ, ಆ ವಾಟರ್ ಪ್ಯಾಕೆಟ್ ಕೊಡು. ವಾಟ್? ರಿಯಾ, ಆ ಪ್ಯಾಕೆಟ್ ಕೊಡು. ಲೂನಾ ಟ್ರಾಜೆಕ್ಟ್ರಿಲಿ ಮ್ಯಾನ್ಯುವಲ್ ಆಗಿ ಮಾಡುವಂಥ ಕೆಲವು ಸ್ಟೆಪ್ಸ್ ಇದೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಅರ್ತ್ ಆರ್ಬಿಟಿಂದ ಹೊರಗಡೆ ಹೋಗೋದಕ್ಕೆ, ಆ್ಯಂಡ್ ನೆಕ್ಸ್ಟ್ ಫ್ಯೂ ಸ್ಟೆಪ್ಸ್ ಮೂನ್ಗೆ ಹೋಗಿ ಪಾತ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ, ಆ್ಯಂಡ್ ದ ಫೈನಲ್ 2 steps ಲೂನಾರ್ ಆರ್ಬಿಟ್ ಒಳಗೆ ಹೋಗೋದಕ್ಕೆ.
ನಾವು ಯಾವ್ದನ್ನ ದೊಡ್ಡ ರಾಕೆಟ್ ಸೈನ್ಸ್ ಅನ್ಕೋತಿದ್ವೋ ಅದು ನಿಜವಾಗ್ಲೂ ರಾಕೆಟ್ ಸೈನ್ಸೇ. ಆದ್ರೆ ನಾವು ಓದಿ ಅರ್ಥ ಮಾಡ್ಕೊಂಡಿದ್ದು ಚಾಲೆಂಜಸ್ನ ಫೇಸ್ ಮಾಡಕ್ಕೆ ಹೊರತು ತಪ್ಪಿಸ್ಕೊಂಡು ಓಡ್ ಹೋಗಕ್ಕಲ್ವಲ್ಲ. ವಿಪ್ರಯನ ನಾವೀಗ ಫಿಕ್ಸ್ ಮಾಡ್ಲಿಲ್ಲ ಅಂದ್ರೆ ಅದು ಇನ್ನು ಸ್ವಲ್ಪ ದಿನದಲ್ಲಿ ಮೂನ್ ಗ್ರಾವಿಟೇಷನ್ ಫೋರ್ಸ್ ಬಿದ್ದು ನಾಶ ಆಗ್ಬಿಡುತ್ತೆ. ನಮಗೀಗ ಒಂದು ಅವಕಾಶ ಮಾತ್ರ ಇದೆ. ಯಾವ್ದೇನೇ ಆದರೂ ನಾನು ವಿಪ್ರಾಯನ ಫಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನ ಮಾಡಿ ಡಾಟಾ ಕಲೆಕ್ಟ್ ಆದ್ಮೇಲೆ ನಾನು ಅರ್ಥಕ್ಕೆ ಬರೋದು. ಈ ವಿಷಯದಲ್ಲಿ ನೋಬಡಿ ಕ್ಯಾನ್ ಬ್ಲಡಿ ಸ್ಟಾಪ್ ಮೀ. ಥ್ಯಾಂಕ್ ಯು ಸರ್, ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಸಪೋರ್ಟ್ ಫ್ರಮ್ ಐಸಿಸ್. ಯಾ ಏನ್ ಕುನಾಲ್, ಬ್ಯಾಕಪ್ ಆಯ್ತು? ದೇವ್ ಮೂನ್ ಆರ್ಬಿಟ್ ಒಳಗಡೆ ಹೋಗೋಣ ಅಂತಿದ್ದಾನೆ. ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡೋಣ ಅಂತ ಹೇಳು ಸರ್. ಆಕ್ಚುಲಿ ನಮಗೆ ಪವರ್ ಇಶ್ಯೂ ಬರಲಿಲ್ಲ, ಇಟ್ಸ್ ಅ ಫೇಕ್ ಪ್ರೋಗ್ರಾಮ್, ಅದಕ್ಕೆ ಬೇರೆನೇ ಇಂಟೆನ್ಷನ್ ಇದೆ. ಇದನ್ನ ಏನಾದರೂ ಚಂದಮಾಮ ಕತೆ ಅನ್ಕೊಂಡಿದ್ದಾರ? ಈಗ ನಮಗಿರೋ ಒಂದೇ ಒಂದು ಗುರಿ ವಿಪ್ರಯಾನ್ ಸ್ಯಾಟಲೈಟ್. ಅದನ್ನ ಯಾವುದೇ ಪರಿಸ್ಥಿತಿಯಲ್ಲೂ ರಿಟ್ರೀವ್ ಮಾಡ್ತೀನಿ. ಡಿಡ್ ಹೀ ಸೇ ವಿಪ್ರಯಾನ್? ಅವನಿಗೇನಾದ್ರೂ ಹುಚ್ಚ? ಇದನ್ನ ನಾನು ಮೊದಲೇ ಗಮನಿಸ್ಬೇಕಾಯ್ತು. ಸ್ಪೀಕರ್ ಆನ್ ಮಾಡಿ. ದೇವ್, ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅಬೌಟ್ ದ ಮಿಷನ್ ಅಂಡ್ ರಿಟರ್ನ್ ಇಮಿಡಿಯೇಟ್ಲಿ. ವೈ ಯು ಬೀಂಗ್ ಚೈಲ್ಡಿಶ್? ನಮ್ಮ ಹತ್ರ ಕಂಪ್ಲೀಟ್ ಸೆಟಪ್ ಇಲ್ಲ. ನೀನ್ ಹೇಳಿದ್ದೆಲ್ಲ ಆಗೋದಕ್ಕೆ ಇನ್ನೂ ತುಂಬಾ ರಿಸೋರ್ಸಸ್ ಬೇಕು. ಡೆಫಿನೆಟ್ಲಿ ಎಲ್ಲರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀವಿ. ಆ ರೂಟ್, ಆ ಪ್ರೊಸೀಜರ್ ಯಾರಿಗೂ ಗೊತ್ತಿಲ್ಲ. ಪ್ರಿಯಾ, ಪ್ರಾಬ್ಲಮ್ ಏನು ಅಂತ ಗೊತ್ತಾದ್ರೆ 90% ಸಾಲ್ವ್ ಆದಾಗೆ ಇನ್ನು 10% ಮಾತ್ರ ಎಕ್ಸಿಕ್ಯೂಷನ್ ಆಗಬೇಕು. ವಿಪ್ರಯ, ನಮ್ಮ ದೇಶದ ಹೆಮ್ಮೆ ಕನ್ನಡ ಮಣ್ಣಿಂದ ನಮ್ಮನ್ನು ಮೇಲ್ ಕಳಿಸಿದ ಮೇಲೂ ನಮಗೆ ಜವಾಬ್ದಾರಿ ಇರೋದಿಲ್ವಾ? ಎಲ್ಲೋ ನಿಶಬ್ದದಲ್ಲಿ ಆ ಕತ್ತಲಲ್ಲಿ ಹಾಗೆ ಬಿಟ್ಬಿಡ್ತೀವ? ದೇವ್, ವಿಪ್ರಯಾನ್ ಇಸ್ ಡೆಡ್. ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಲಿಮಿಟ್ಸ್ನ ನಾವು ಅರ್ಥ ಮಾಡಿಕೊಂಡು ಹೇಳಿದ ಕೆಲಸ ಮಾಡಿದ್ರೆ ಸಾಕು. ಅದೇ ನಮ್ಮ ದೇಶದ ಹೆಮ್ಮೆ. ಸರ್, ವಿಪ್ರಯಾನ್ ಇಸ್ ನಾಟ್ ಎ ಡೆಡ್ ಆಬ್ಜೆಕ್ಟ್. ನಮ್ಮ ಲಿಮಿಟ್ಸ್ನ ನಾವು ಪುಷ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಎಕ್ಸಲೆನ್ಸ್ ಇರುತ್ತೆ. ಎಲ್ಲೋ ಅಡ್ಮಿನಿಸ್ಟ್ರೇಟಿವ್ ಟೀಮಲ್ಲಿ ನೋಟ್ಬುಕ್ಸಲ್ಲಿ ರಾಕೆಟ್ ಸ್ಪಾಟ್ ಬರೆಯೋ ಜಾಗದಲ್ಲಿ ನೀವು ಇರ್ತಿದ್ರೆ ಇವತ್ತು ಮಿಷನ್ ಕಂಟ್ರೋಲ್ ಡೈರೆಕ್ಟರ್ ಆಗ್ತಿದ್ರೆ ಸರ್, ನಿಜವಾಗ್ಲೂ ನನಗೆ ಆಪ್ಷನ್ ಇದ್ದಿದ್ರೆ ಈ ಸ್ಟೆಪ್ ತಗೋತಾನೆ ಇರಲಿಲ್ಲ. ಇಷ್ಟ ಇರೋದನ್ನು ಬಿಡ್ತೀನಿ ಅನ್ನೋದಕ್ಕೆ ಇದು ಆಪ್ಷನ್ ಅಲ್ಲ ಸರ್, ನಿರ್ಲಕ್ಷ್ಯ. ದೇವ್, ಸ್ಟಾಪ್ ಆರ್ಗ್ಯೂಯಿಂಗ್ ಅಂಡ್ ರಿಟರ್ನ್ ಅಟ್ ವಾನ್ಸ್. ವಿಪ್ರಾಯನ ನಾವೀಗ ವಾಪಸ್ ತರಲಿಲ್ಲ ಅಂದ್ರೆ ಅದನ್ಯಾವತ್ತೂ ನಮಗೆ ಸಿಗೋದಿಲ್ಲ. ಯಾರೋ ಪಕ್ಕ ದೇಶದವರು ಅದನ್ನು ಹುಡುಕಿ ಹಿಡಿದ್ರು ನಾವು ಫಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ಫ್ಯೂಚರ್ ಜನರೇಷನ್ಸ್ಗೆ ಚರಿತ್ರೆಯಲ್ಲಿ ಮಧ್ಯದಲ್ಲಿ ಉಳಿದ್ಬಿಡ್ತೀವಿ. ವಿ ಆರ್ ದ ಬೆಸ್ಟ್ ಟೀಮ್ ವಿತ್ ದ ಬೆಸ್ಟ್ ಫ್ಲೈಟ್ ಇನ್ ಗ್ರೌಂಡ್ ಕ್ರೂ. ನಾವು ಅನ್ಕೊಂಡ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ದಿಸ್ ಹ್ಯಾಪನ್. ಸಂಜಯ್, ಅಬೌಟ್ ದ ಮಿಷನ್ ಅಂಡ್ ರಿಟರ್ನ್, ವಿಪ್ರಿಯಾನ್ ಇಂಡಿಯನ್ ಸ್ಪೇಸ್ ಸೆಂಟರ್ಗೆ ವರ್ಲ್ಡ್ ಅಲ್ಲಿ ಒಂದು ಐಡೆಂಟಿಟಿ ಕೊಟ್ಟಿದೆ. ಸಂಜಯ್, ಅಬೌಟ್ ದ ಮಿಷನ್, ದಟ್ಸ್ ಮೈ ಫೈನಲ್ ಆರ್ಡರ್. ದೇರ್ ವೋಂಟ್ ಬಿ ಎನಿ ಫರ್ದರ್ ಡಿಸ್ಕಷನ್ಸ್ ಆನ್ ದಿಸ್. ಈ ಮಿಷನ್ ಅಲ್ಲಿ ನಿಮ್ ಸಪೋರ್ಟ್ ಇದ್ರೆ ನಮ್ಮ ಸ್ಪೇಸ್ ಸೆಂಟರ್ ಗೌರವನ ವಾಪಸ್ ತರಬಹುದು. ದೇವ್, ಯುಆರ್ ಔಟ್ ಆಫ್ ಯುವರ್ ಮೈಂಡ್. ಹುಟ್ಟಿದ ತಕ್ಷಣ ನಾವೇನು ದೊಡ್ಡದಾಗೋದಕ್ಕೆ ಗಿಡ ಮರಗಳಲ್ವಲ್ಲ, ವಿ ಆರ್ ಆಸ್ಟ್ರೋನಾಟ್ಸ್. ಪ್ರಪಂಚದ ಮುಂದೆ ನಾವು ಸೋಲ್ತಾ ಇದ್ರೆ ನಾವು ಗೆದ್ವಿ ಅಂತ ಹೇಗೆ ಹೇಳ್ಕೊಳ್ಳೋದು? ಕೆಳಗೆ ಹೋಗಿ ಹೇಗೆ ತಲೆ ಎತ್ತೋದು? ಹಾರೋ ಬಾವುಟ ನೋಡಿದಾಗ ಪ್ರತಿಯೊಬ್ಬ ಭಾರತೀಯನ ಹಾಗೆ ತಲೆ ತಗ್ಸಿ ನಿಂತ್ಕೊಳ್ಳೋದು ನನಗಿಷ್ಟ ಆಗೋದಿಲ್ಲ. ನಮ್ಮನ್ನ ನಾವು ನಂಬಿರೋದಕ್ಕೆ ಭೂಮಿಯಿಂದ ಇಷ್ಟು ಸಾವಿರ ಕಿಲೋಮೀಟರ್ ಮೇಲೆ ಬಂದಿದ್ದೀವಿ. ಅದೇ ನಂಬಿಕೆಯಿಂದ ಇನ್ನೊಂದು ಹೆಜ್ಜೆ ಮುಂದಿಡೋದಕ್ಕೆ ಯಾಕೆ ಸರ್ ಆಗೋದಿಲ್ಲ? ಸರ್, ಇದನ್ನು ಮಾಡಲ್ಲ ಅಂತ ಹೇಳೋದಕ್ಕೆ ನನಗೆ ಯಾವ ಸ್ಟ್ರಾಂಗ್ ರೀಸನ್ ಕಾಣಿಸ್ತಾ ಇಲ್ಲ. ಓ ಗಾಡ್, ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ವಿ. ವಿಪ್ರಯಾನಿಗೆ ಮತ್ತೆ ಕನೆಕ್ಟ್ ಆಗಕ್ಕೆ ಬೇರೆ ದಾರಿ ಇಲ್ಲ. ನಮ್ಮ ಕಂಟ್ರೋಲ್ ಅಲ್ಲಿ ಇರೋದ್ರ ಮೇಲೆ ಮಾತ್ರನೇ ನಾವು ಫೋಕಸ್ ಮಾಡಬೇಕು. ದೇವ್ ಕೇಳು, ಇಲ್ಲಿವರೆಗೂ ನಾವು ಮನುಷ್ಯರನ್ನ ಅರ್ಥ್ ಆರ್ಬಿಟ್ ಬಿಟ್ಟು ಕಳಿಸಿಲ್ಲ. ಒಂದು ಲೂನಾರ್ ಇಂಜೆಕ್ಷನ್ ಮ್ಯಾನ್ಯೂರ್ನ ಅಷ್ಟಕ್ಕೂ ನಾವು ಅದನ್ನ ಕಂಪ್ಯೂಟ್ ಮಾಡೋದಕ್ಕೆ ಆಗುತ್ತೋ ಇಲ್ವಾ ನಮ್ಗೆ ಗೊತ್ತಿಲ್ಲ. ವಿಪ್ರಯಾನ್ ಆರ್ಬಿಟ್ ಸ್ಪೀಡ್ನ ನಾವು ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಒಂದ್ ವೇಳೆ ಮ್ಯಾಚ್ ಮಾಡಿದ್ರು ನಾವು ಹತ್ತಿರಕ್ಕೆ ಹೋದ್ರೆ ಮೂನ್ ಗ್ರಾವಿಟೇಷನಲ್ ಫೋರ್ಸ್ಗೆ ಬಿದ್ದು ಇನ್ ಯಾವತ್ತು ವಾಪಸ್ ಬರೋಕ್ಕಾಗದಿರೋ ಅಂತ ಅಪಾಯ ಇದೆ. ಒಂದು ಎರಡಲ್ಲ, ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ ಸರ್. ಎಲ್ಲ ಪ್ರಾಬ್ಲಮ್ಸ್ನ ನೀವೇ ಪಾಯಿಂಟ್ ಔಟ್ ಮಾಡಿದ್ದೀರಾ. ಎಷ್ಟು ಓದ್ಕೊಂಡಿದ್ದೀವಿ, ಎಷ್ಟು ಸಾಧಿಸಿದೀವಿ, ಎಷ್ಟು ಮೇಲ್ ಬಂದಿದ್ದೀವಿ. ಒಂದ್ ಗಂಟೆ ಕಾಲ ಬ್ರೈನ್ ಸ್ಟ್ರಾಮಿಂಗ್ ಮಾಡಿ ಸಾಲ್ವ್ ಮಾಡೋದಕ್ಕಾಗೋದಿಲ್ವಾ ಸರ್? ನಾಸಾದಲ್ಲಿ 36% ಇಂಡಿಯನ್ ಸೈಂಟಿಸ್ಟ್ ಇದ್ದಾರೆ, ಅದರಲ್ಲಿ 90% ಸಕ್ಸಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು 10% ಎಫರ್ಟ್ ಹಾಕಕ್ಕಾಗಲ್ವಾ? ಕನಿಷ್ಠ ಬೂಸ್ಟರ್ಸ್ ಗೈಡೆನ್ಸ್ಗೆ ಕೆಲಸ ಮಾಡುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಆಟೋ ಪೈಲಟ್ ಸ್ವಿಚ್ ಮಾಡಿ ಅವ್ರನ್ನ ರಿಟರ್ನ್ ಕರ್ಕೊಂಬನ್ನಿ. ಓಕೆ ಸರ್. ಪರ್ಸನಲ್ ಪ್ರೈಡ್ಗೋಸ್ಕರ ಸ್ಪೇಸ್ ಸೆಂಟರ್ ಇಂಟಿಗ್ರಿಟಿನ ಹಾಳು ಮಾಡ್ತಿದೆ ದೇವ್. ಸರ್, ದೇವಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್, ಇದು ಓವರ್ ರೈಟ್ ತೋರಿಸ್ತಾ ಇಲ್ಲ. ಏ ಇಡಿಯಟ್, ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಮೂನ್ ಆರ್ಬಿಟ್ ಅಲ್ಲಿ ಸಿಕ್ಕಾಕೊಳ್ತೀಯಾ? ಹೊರಗಡೆ ಬರೋಕ್ಕಾಗಲ್ಲ. ಹಾಗಾದ್ರೆ ಮೂನ್ ಮೇಲೆ ಸೆಟ್ಲ್ ಆಗೋ ಫಸ್ಟ್ ಸಿಟಿಜನ್ ನಾವೇ ಆಗ್ತೀವಿ. ದೇವ್, ಇದು ಪಾಸಿಬಲ್ ಅಲ್ಲ, ತುಂಬಾ ರಿಸ್ಕ್ ಇದೆ. ರಿಸ್ಕಾ? ಕ್ಯಾಲ್ಕುಲೇಟೆಡ್ ರಿಸ್ಕ್ ಕೂಡ ಅಲ್ಲ ರಿಯಾ. ಎಕ್ಸಾಕ್ಟ್ಲಿ, ಲೈಫ್ ಇಸ್ ಬಿಯಾಂಡ್ ಕ್ಯಾಲ್ಕುಲೇಷನ್ಸ್. ಅಷ್ಟಕ್ಕೂ ಇಲ್ಲಿಗೆ ಬಂದ್ಮೇಲೆ ನಮಗೆ ಎಷ್ಟು ಗೊತ್ತಿಲ್ಲ ಅಂತ ಅರ್ಥ ಆಗ್ತಾ ಇದೆ. ಇಷ್ಟು ದಿನ ಏನು ಗೊತ್ತಿಲ್ಲದೆ ಹೇಗೆ ಬದುಕಿದ್ವಿ ಅಂತ ಅನಿಸ್ತಾ ಇದೆ. ನಾವು ಸತ್ತು ಹೋದ್ರೆ ಅದು ನಮ್ಮ ಫೇಟ್, ಆಕ್ಸೆಪ್ಟ್ ಮಾಡಲೇಬೇಕು. ಒಂದು ವೇಳೆ ನಮಗೇನಾದರೂ ಆದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿಲೇ ಇರಲ್ಲ, ಪ್ರೋಗ್ರೆಸ್ ಇರುತ್ತೆ. ನಾವು ವಿಪ್ರಯಾನ್ ಡೇಟಾನ ಮತ್ತೆ ವಾಪಸ್ ತೊಗೊಂಡು ಬರಲೇಬೇಕು ರಿಯಾ.
ಪ್ರಪಂಚದಲ್ಲಿ ಮೂರ್ ತರ ಜನ ಇರ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋರು, ಏನಾದ್ರೂ ಮಾಡ್ತೀವಿ ಅನ್ನೋರು, ಅನ್ಕೊಂಡಿದ್ದನ್ನ ಖಂಡಿತವಾಗ್ಲೂ ಸಾಧಿಸ್ತೀವಿ ಅನ್ನೋರು. ಅಂದ್ಕೊಳ್ಳೋದಕ್ಕೂ ಸಾಧಿಸೋದಕ್ಕೂ ಮಧ್ಯೆ ಪ್ರಯತ್ನ ಅನ್ನೋ ದೂರ ಮಾತ್ರ ಇರುತ್ತೆ. ಇಷ್ಟು ದೂರ ಬಂದು ಒಂದ್ ಸ್ವಲ್ಪ ದೂರ ಹೋಗದೆ ಇರೋದು ಕರೆಕ್ಟಾ? ಕರೆಕ್ಟ್ ಅಲ್ಲ ದೇವ್, ನನಗೆ ನಂಬೋಕಾಗ್ತಿಲ್ಲ. ಈ ವಿಷಯದಲ್ಲಿ ಸಪೋರ್ಟ್ ಮಾಡಬೇಕು ಅನಿಸ್ತಾ ಇದೆ. ಏನು ಇದ್ರಲ್ಲಿ ಪ್ರಾಬ್ಲಮ್ ಕಾಣಿಸ್ತಿಲ್ವಾ? ಒಂದೇ ಪ್ರಾಬ್ಲಮ್ ಕಾಣಿಸ್ತಾ ಇದೆ, ನಾವು ಎಕ್ಸ್ಟ್ರಾ ಟೂ ಡೇಸ್ ಸ್ಪೇಸ್ ಅಲ್ಲಿ ಇರ್ಬೇಕಾಗತ್ತೆ. ಫುಡ್ ಸಾಕಾಗುತ್ತೋ ಸಾಕಾಗಲ್ವೋ? ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಎಮರ್ಜೆನ್ಸಿಯಲ್ಲೂ ಕೂಡ ಮಿನಿಮಮ್ ಸೇಫ್ಟಿನ ನೋಡ್ಕೊಂಡು ಹೋಗ್ತೀವಿ, ಅಂಥದ್ರಲ್ಲಿ ಮಿನಿಮಮ್ ಪ್ಲಾನು ಇಲ್ಲದೆ ಮೂನ ಕತ್ಲಲ್ಲೇ ಮರೆ ಆಗ್ತೀವಿ. ಸ್ವಲ್ಪ ಬೆಳಕನ್ನ ನೋಡಬೇಕು ಅಂದರೆ ಸ್ವಲ್ಪ ಕತ್ಲು ಬೇಕಾಗುತ್ತೆ. ಪ್ಲಾನ್ ಮಾಡಿದ್ರೆ ನಡೆಯೋದು ಪ್ರೊಸೆಸ್ ಮಾತ್ರನೇ, ಮಿರಾಕಲ್ಸ್ ಅಲ್ಲ. ನೋಡು ದೇವ್, ಈವಾಗಲೇ ಅರ್ಥಗೋದ್ರೆ ಈರೋ ಥರ ಹೋಗ್ತೀವಿ, ಮೂನ್ ಹತ್ರ ಹೋದರೆ ನಮ್ಮ ಬಾಡಿ ಕೂಡ ಸಿಗಲ್ಲ, ಚಿಕ್ಕ ಮಿಸ್ಟೇಕ್ ನಡೆದ್ರೂ ಔಟ್. ನಿನ್ಗೆ ಯಾರು ಇಲ್ವೇನೋ ದೇವ್, ನಮಗೋಸ್ಕರ ನಮ್ಮ ಫ್ಯಾಮಿಲಿ ವೇಟ್ ಮಾಡ್ತಿದೆ. ಒಂದು ವೇಳೆ ಸತ್ತೋದ್ರೆ ವಿಸಿಟರ್ಸ್ನ ಅಲೋ ಮಾಡಿ. ನಿನಗೇನ್ ತರ್ತೀನಿ ಅಂತ ಹೇಳಿದ್ದೆ? ಮೂನ್. ನಿನಗೆ ಮೂನ್ ತರಬೇಕು ಅಂತಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕಲ್ವಾ? ಡ್ಯಾಡಿ ಈಗ ಮೂನ್ ತರಕ್ಕೆ ಹೋಗ್ತಾ ಇದ್ದಾರಮ್ಮ. ಇವ್ರಿಗೆ ಗೊತ್ತಿಲ್ಲಮ್ಮ, ಗೊತ್ತಾದ್ರೆ ತಗೊಂಡ್ಬಿಡ್ತಾರೆ. ಮತ್ತೆ ನೀನ್ ಮೂನ್ ಹತ್ರ ಹೋದ್ರೆ ಅಲ್ಲಿ ಕೆಳಗಡೆ ಬಿದೋಗ್ತೀಯ ಅಂತ ವಾಪಸ್ ನೀನ್ ಬರಲ್ಲ ಅಂತ ಇವ ಅಂಕಲ್ ಹೇಳ್ತಿದ್ದಾರೆ. ನಿನಗೆ ಅನಿಸ್ತಾ ಇದಕ್ಕಿನ್ನು ನಮ್ಮಪ್ಪ ಸೂಪರ್ ಹೀರೋ, ಖಂಡಿತವಾಗ್ಲೂ ಮೂನ್ ತಕೋ ಬರ್ತಾರೆ. ನಿಜ ಅಂಕಲ್, ನಮ್ಮಪ್ಪಂಗೆ ನಾನಂದ್ರೆ ತುಂಬಾ ಇಷ್ಟ. ನನಗೋಸ್ಕರ ಮೂನ್ ತಂದ್ಮೇಲೆ ದಿನ ಬೆಳಿಗ್ಗೆ ಫೋನ್ ಟೇಲ್ ಹಾಕ್ತಾರೆ, ಲಂಚ್ ಬಾಕ್ಸ್ ಕೊಡ್ತಾರೆ, ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ, ರಾತ್ರಿ ಬೋರ್ಡ್ ಆಗಿ ಬೆಡ್ ಟೈಮ್ ಸ್ಟೋರೀಸ್ ಹೇಳ್ತಾರೆ. ಮಮ್ಮಿ ಹೇಳಿದ್ರು ಅಲ್ವಾ ಅಪ್ಪ, ಬರ್ತೀಯ ಅಲ್ವಾ ಅಪ್ಪ? ಎಸ್ಕಿನು, ಏನಾದ್ರು ಯಾರೇನೇ ಅಂದ್ರು ಡ್ಯಾಡಿ ಮೂನ್ ಹತ್ರ ಹೋಗ್ತಾರೆ, ಫೋರ್ ಡೇಸ್ ಅಲ್ಲಿ ಮಿಷನ್ ಪೂರ್ತಿ ಮಾಡ್ಕೊಂಡು ಬರ್ತಾರೆ. ಮನೆಗೆ ಬಂದ್ಮೇಲೆ ನಿನ್ ಜೊತೆ ಇಡೀ ದೇಶ ಗರ್ವ ಪಡೋ ಹಾಗೆ ಮಾಡ್ತಾರೆ. ಐ ಪ್ರಾಮಿಸ್ ಯು ಕಿನ್ನು, ಡ್ಯಾಡಿ ಇಸ್ ಎ ಸೂಪರ್ ಹೀರೋ. ಹಾಗಾದ್ರೆ ಇವತ್ ರಾತ್ರಿ ನಾನು ಇಲ್ಲಿಂದಾನೆ ನೋಡ್ತೀನಪ್ಪ. ನಾನು ನಿನ್ನ ಮೇಲಿಂದ ನೋಡ್ತೀನಮ್ಮ. ಹುಷಾರಪ್ಪ, ಬಾಯ್ ಬಾಯ್, ಐ ಲವ್ ಯು. ಬಾಯ್ ಕಿನ್ನು, ಐ ಲವ್ ಯು. ನಿನ್ ಪ್ಲಾನ್ ಹಾಗೆ ನನ್ನ ಟಿಯರ್ಸ್ ಕೂಡ ನಿಲ್ತಾ ಇಲ್ಲ. ಫಸ್ಟ್ ಟೈಮ್ ನನ್ನ ಮಗಳು ನನ್ನ ಹತ್ರ ಒಂದು ಕೇಳಿದಳು. ಮೂನ್, ಒಬ್ಬರು ಮಗಳಿಗೆ ಇದು ಮೊದಲನೇ ಕೋರಿಕೆ,
ಇನ್ನೊಬ್ಬರ ಮಗಳಿಗೆ ಇದೇ ಕೊನೆ ಕೋರಿಕೆಯಾಗಿತ್ತು. ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಎಷ್ಟೋ ಟಫ್ ಡಿಸಿಷನ್ ತಗೊಂಡಿದ್ದೀವಿ, ಎಷ್ಟೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀವಿ. ಇಲ್ಲಿವರೆಗೂ ಪಕ್ಕದ ದೇಶಕ್ಕೆ ಚಪ್ಪಾಳೆ ಹೊಡೆದಿದ್ದು ಸಾಕು. ನಾವು ಇಟ್ಸ್ ಅವರ್ ಟರ್ನ್. ಈ ಮಿಷನ್ ಸಕ್ಸಸ್ ಆಗೋದಕ್ಕೆ ನನ್ನ ಆರ್ಡರ್ಸ್ನ ಫಾಲೋ ಮಾಡಿ. ಇದರಲ್ಲಿ ಯಾವ ತಪ್ಪಾದ್ರೂ, ಎಂತಹ ಇಶ್ಯೂ ಬಂದರೂ ಅದ್ರ ಪೂರ್ತಿ ಜವಾಬ್ದಾರಿ ನಾನು ತಗೋತೀನಿ. ಓಕೆ, ಆಲ್ ಫ್ಲೈಟ್ ಕಂಟ್ರೋಲರ್ಸ್ ಲಿಸನ್ ನೌ. ಭಾರತ ದೇಶದ ಚರಿತ್ರೆಯಲ್ಲಿ ಇಲ್ಲಿವರೆಗೂ ಆಗದೇ ಇರೋದನ್ನ ನಾವು ಮಾಡಕ್ಕೆ ಹೊರಟಿದ್ದೀವಿ. ವಿ ಆರ್ ರೀಚಿಂಗ್ ದ ಮೂನ್. ದೇವ್, ಇವಾಗ್ಲಿಂದ ಡಿಸಿಷನ್ ಹೇಳಿ ತಗೋ. ಆನ್ ಆಟೋಮ್ಯಾಟಿಕ್ ಕಂಟ್ರೋಲ್ ಓವರ್ ರೈಡ್ ಮಾಡು. ಟುಡೇ ಇಸ್ ದ ಡೇ. ಇವತ್ತು ನಾವು ಗಂಟೆಗೆ 7,000 ಕಿಲೋಮೀಟರ್ ವೇಗದಲ್ಲಿ ಚಂದ್ರನ ಕಡೆ ಹೋಗ್ತಾ ಇದೀವಿ. ನಮ್ಮ ಮಿಷನ್ ಹೆಸರು ಮಿಷನ್ ಕಿನ್ನರಿ. ಅಂತರಿಕ್ಷಯಾನ ಊಹಿಸದ ಅಂತರಂಗ ಮಥನ, ಅಂತರಿಕ್ಷಯಾನ ಊಹಿಸದ ಅಂತರಂಗ ಮಥನ, ಕಣ್ಣೆದುರಿನ ಅದ್ಭುತಕ್ಕೆ ಮನಸ್ಸಲ್ಲಿನ ವೇದನೆಗೆ ತಿಳಿಯದ ಬಂಧನವ ಹುಡುಕಿ ಶೂನ್ಯ ಸಾಗರದಲ್ಲಿ ನಡೆದೆ, ಶೂನ್ಯ ಸಾಗರದಲ್ಲಿ ನಡೆದೆ. ಮಾನವನ ಬುದ್ಧಿಗೆ ತರ್ಕವಾಗಿದೆ ಈ ಗಗನ, ಸಾವಿರಾರು ದೂರದಿ ತೇಲಾಡು ಕೃಷ್ಣ ನಕ್ಷತ್ರ ತೋರಣ, ಚಂದ್ರ ಎಷ್ಟು ತಾನೆಂಪು ಎಂದು ರೇಗಿಸುವ ಸಮಯಾವರಣ, ಜಗದ ಜೊತೆ ಯಾಕೀ ಯುದ್ಧ, ಯಾಕಿಂಗೆ ಹೇಳು ನಿನ್ನ ಗುಣ, ಆ ರಹಸ್ಯ ಏನೇ ಇರಲಿ ತಿಳಿಯದೆ ಬಿಡೆನು ನನ್ನ ಪ್ರಾಣ. ಅಂತರಿಕ್ಷಯಾನ ಊಹಿಸದ ಅಂತರಂಗ ಮಥನ, ಅಂತರಿಕ್ಷಯಾನ ನಿಜವಾಗ್ಲೂ ಫುಡ್ ಅಂತಾರ ಇದನ್ನ? ದೇವ್, ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿಂಗೆ ಎಷ್ಟು ದೊಡ್ಡ ಲಾಸ್ ಆಗಿದೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಬೇಜಾರು ಎರಡೂ ಒಂದೇ ಸಲ ಆಗುತ್ತೆ. ಯಾವತ್ತೋ ಆಗಿದ್ರ ಬಗ್ಗೆ ಈಗ ಯಾಕೆ? ಟೆನ್ಷನ್ ಅಲ್ಲಿದ್ದಾಗ ನನ್ನ ಮಾತನ್ನ ಕೇಳದೆ ಇದ್ದಿದ್ದು ನಿನ್ ತಪ್ಪಾದ್ರೆ, ನನ್ನ ಜೊತೆ ಕಾರಲ್ಲಿ ಬರ್ತೀನಿ ಅಂತ ಪಾರು ಹೇಳಿದಾಗ ತಡಿದೆ ಇದ್ದಿದ್ದು ನನ್ನ ತಪ್ಪು. ಈಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಐ ನೀಡ್ ಯುವರ್ ಸಪೋರ್ಟ್ ಆನ್ ದಿಸ್. ಆಗೋಗಿರೋದನ್ನ ಪಾಸ್ಟ್ಗೆ ಹೋಗಿ ಸರಿ ಮಾಡೋದಕ್ಕಂತೂ ಆಗೋದಿಲ್ಲ. ವಿಪ್ರಯಾನ್ ವಿಷಯದಲ್ಲಿ ನಮಗದು ಗೊತ್ತಾಗಿದೆ. ನಮ್ಮಿಬ್ಬರು ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ ಇರೋದು ಇದೊಂದು ಅವಕಾಶ. ಐ ನೀಡ್ ಯು ಬೈ ಮೈ ಸೈಡ್. ನಿನ್ನ ಸಪೋರ್ಟ್ ನನಗಿದ್ರೆ ನಾವಿಬ್ಬರು ಸೇರಿ ಇದನ್ನು ಅಚೀವ್ ಮಾಡ್ಬೋದು. ಇಟ್ಸ್ ಅವರ್ ಬೇಬಿ.
ಈ ಬರ್ನ್ ಆದ್ಮೇಲೆ ಅವ್ರು ಸ್ಲೀಪ್ ಬ್ರೇಕ್ ತಗೊಳ್ಬೇಕು. ಗೈಸ್, ಯು ನೀಡ್ ಸಮ್ ಸ್ಲೀಪ್. ಅವನು ಚಿಕ್ಕ ವಯಸ್ಸಿನಿಂದ ಹಾಗೆ ಅನ್ಕೊಂಡಿದ್ನ ಸಾಧಿಸೋವರೆಗೂ ನಿದ್ದೆ ಮಾಡಲ್ಲ. ಸ್ಪೇಸ್ಗೆ ಹೋದ್ರೆ ಅವ್ನು ಮೊಣ್ತನ ಹೋಗ್ಲಿಲ್ಲ. ಟೆಲ್ ದಮ್ ವಿ ಆರ್ ನಾಟ್ ಲೂಸಿಂಗ್ ದಮ್. ಅವ್ಳು ಸ್ವಲ್ಪ ಹೊತ್ತಾದ್ರೂ ನಿದ್ದೆ ಮಾಡಬೇಕು. ಹೇ, ಗುಡ್ ಟು ಸಿ ಯು. ಕರಣ್ ಹತ್ರ ಏನಾದ್ರು ಮಾತಾಡ್ತೀಯಾ? ಅವನು ಅಲ್ಲಿವರೆಗೂ ಹೋಗಿದ್ದೆ ನನ್ನ ಪ್ರೌಡ್ ಆಗಿದೆ. ಇಂಜಿನ್ ಬರ್ನ್ ಇನ್ನೂ ಅಷ್ಟೊತ್ತು. ಮೂನ್ ಗ್ರಾವಿಟಿಗಳು ಹೋಗೋವರೆಗೂ ಬಂದ್ ಮಾಡಬೇಕು. ಅರೌಂಡ್ 7 hours 40 minutes. Any of you need a break now? ಅವ್ರು ನಿದ್ರೆ ಮಾಡಿದ್ರೆ ನಾವು ನಿದ್ರೆ ಮಾಡಲ್ಲ. ವಿಪ್ರಯನ್ ಮುನ್ಸುತ್ತೆ 805 kilometers per hour ಸ್ಪೀಡ್ ಅಲ್ಲಿ ಸುತ್ತಾ ಇದೆ. ನಾವು ವಿಪ್ರಯನ ರೀಚ್ ಆಗಬೇಕು ಅಂದ್ರೆ ಅದ್ರ ಸುತ್ತಲೂ ಇರೋ ಕ್ಲೋಸೆಸ್ಟ್ ಆರ್ಬಿಟ್ ಅಲ್ಲಿ ಮ್ಯಾಚಿಂಗ್ ವೆಲಾಸಿಟಿ ಜೊತೆ ತಿರುಗಬೇಕು. ಎರಡು ಒಟ್ಟಿಗೆ ಮ್ಯಾಚ್ ಆದಾಗ 3 ನಿಮಿಷದವರೆಗೂ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಆ 3 ನಿಮಿಷದಲ್ಲಿ ನಾವು ಮ್ಯಾನ್ಯುವರ್ ಮಾಡಿ ವಿಪ್ರಯನಿಂದ ಡೇಟಾ ರಿಟ್ರೀವ್ ಮಾಡಬೇಕು. ಚಾಲೆಂಜಸ್ ಏನು? ಇಟ್ಸ್ ವೆರಿ ಸಿಂಪಲ್. ಸ್ಪೀಡ್ ಮ್ಯಾಚ್ ಆಗೋ ಪಾಯಿಂಟ್ಸ್ನ ಫಿಗರ್ ಔಟ್ ಮಾಡಬೇಕು. ಮಿಸ್ ಮ್ಯಾಚ್ ಆದರೆ ಮತ್ತೆ ನಾವು ಇನ್ನೊಂದು ರೊಟೇಷನ್ ಮಾಡಬೇಕು. ಪವರ್ ಆ್ಯಂಡ್ ಟೈಮ್ ಇಶ್ಯೂಸ್ ಜೊತೆ ಎಕ್ಸ್ಟ್ರಾ ರೊಟೇಷನ್ಗೆ ಯಾವ ಡಿಸ್ಟರ್ಬೆನ್ಸ್ ಬಂದರೂ ನಾವು ಮೂನ್ ಗ್ರಾವಿಟೇಷನಲ್ಲಿ ಸಿಕ್ಕಾಕೋತೀವಿ. ಸೊ ಥಿಯರಿಟಿಕಲಿ ಹೇಳಬೇಕು ಅಂದರೆ ವಿಪ್ರಯನ್ 778 feet per second ಜೊತೆಗೆ ಮೂವ್ ಆಗ್ತಿದೆ. ಆ್ಯಂಡ್ ಈ ಕ್ಯಾಲ್ಕುಲೇಷನ್ಸ್ ಪ್ರಕಾರ 5 kg ಥ್ರಸ್ಟರ್ಸ್ ಜೊತೆಗೆ 305 seconds ಸ್ಪೆಸಿಫಿಕ್ ಇಂಪಲ್ಸ್ ಯೂಸ್ ಮಾಡಿದ್ರೆ 1016 kg ಪ್ರೊಪೆಲೆಂಟ್ ಕೊಡಬೇಕು. ಎಸ್, ಅದ್ರ ಜೊತೆ ನಾವು ಅನ್ಕೊಂಡಿ ಟೈಮ್ಗೆ ವಿಪ್ರಯನ್ ರೀಚ್ ಆಗಬೇಕು ಅಂದರೆ ನಾವು 9000 kilometers per hour ಸ್ಪೀಡಲ್ಲಿ ಟ್ರಾವೆಲ್ ಮಾಡಬೇಕು. 9000 KMPH? ಇಂಪಾಸಿಬಲ್. ಜಟಾ ಯು 1 ಅಷ್ಟು ಸ್ಪೀಡ್ ಹೋಗೋದಕ್ಕೆ ಡಿಸೈನ್ ಮಾಡಿಲ್ಲ. ಅಂಡ್ ಥಿಯೋರಿಟಿಕಲಿ ವಿ ಲೂಸ್ ಕಂಟ್ರೋಲ್ ಓವರ್ ದ ಫ್ಲೈಟ್. ಕರೆಂಟ್, ನಾವು ಆ ಸ್ಪೀಡಲ್ಲಿ ಹೋಗಿಲ್ಲ ಅಂದ್ರೆ ವಿಪ್ರಯನ್ ಸ್ಯಾಟಲೈಟ್ ಮಿಸ್ ಮಾಡ್ಕೋತೀವಿ. ಮಿಷನ್ ಸಕ್ಸಸ್ ಆಗಬೇಕು ಅಂದ್ರೆ 2 mid-course ಕರೆಕ್ಷನ್ ಮಾಡಬೇಕು. ಕರೆಕ್ಟಾಗಿ ಯಾವ ಪಾಯಿಂಟಲ್ಲಿ ವೆಲಾಸಿಟಿ ಮ್ಯಾಚ್ ಆಗುತ್ತೆ ಅಂತ ಒಂದು, ಯಾವ ಟೈಮಲ್ಲಿ ಇನಿಷಿಯೇಟ್ ಮಾಡಬೇಕು ಅಂತ ಇನ್ನೊಂದು. ನಮಗೆ ಬೇಕಾಗಿರೋ ಟೈಮ್ ಸಿಗಬೇಕು ಅಂದರೆ ನಾವು ಟ್ರಾವೆಲ್ ಮಾಡಬೇಕಾಗಿರೋ ಸ್ಪೀಡ್ 9000 kilometers per hour. ಸಂಜಯ್, ಜಟಾಯು ವಿಷುಯಲ್ಸ್ ಬರ್ತಾ ಇಲ್ಲ. ವಿ ಹ್ಯಾವ್ ಮೇನ್ ಬಸ್ ಬಿ ಅಂಡರ್ ವೋಲ್ಟ್. ವಾಟ್? ಏರ್ ಲಾಕ್ ಲೈಟ್ ಸ್ಟೇಟಸ್ ಏನು? ಪೋರ್ಟ್ ಪ್ಯಾನಲ್ಸ್ ಅಲ್ಲಿ ರೆಡ್ ಕಲರ್ ಇಂಡಿಕೇಟ್ ಮಾಡ್ತಾ ಇದೆ. ವಿ ಆರ್ ಚೆಕಿಂಗ್. ಇಸ್ ಇಟ್ ಮೇನ್ ಬಸ್ ಬಿ? ಎಸ್. ಟರ್ಮಿನಲ್ ರೀಕಾನ್ಫಿಗರ್ ಮಾಡ್ತೀನಿ. ವಾಟ್ ಹ್ಯಾಪನ್? ಸರ್ವಿಸ್ ಮಾಡ್ಯೂಲ್ ಇಸ್ ಇಂಪ್ಯಾಕ್ಟೆಡ್. ಸರ್ವಿಸ್ ಮಾಡ್ಯೂಲ್ ಲಾಕ್ ಫೈಲ್ ಓಪನ್ ಮಾಡಿ. ಓಕೆ ಸರ್. ಸರ್, ವಿ ಹ್ಯಾವ್ ಎ ಸೀರಿಯಸ್ ಪ್ರಾಬ್ಲಮ್. ಸರ್ವಿಸ್ ಮಾಡ್ಯೂಲ್ ಹ್ಯಾಚ್ ಓಪನ್ ಆಗಿದೆ. ವಿಸಿಟರ್ಸ್ನ ಲೆಗ್ ಆಫ್ ಮಾಡಿ. ವಾಟ್ಸ್ ದ ಡೇಟಾ ಟೆಲಿಂಗ್ ಯು ನೌ? ಪವರ್ ಯೂನಿಟ್ ರೀಡಿಂಗ್ ತೋರಿಸ್ತಾ ಇಲ್ಲ ಸರ್. ಮ್ಯಾನ್ಯುಲ್ ಆಗಿ ಚೆಕ್ ಮಾಡು ಸರ್. ಅವ್ರಿಗೆ ಬರೀ 60 hours ಪವರ್ ಬ್ಯಾಕಪ್ ಇದೆ ಸರ್. Listen,
ವಿಪ್ರಯಾನ್ವರೆಗೂ ಹೋಗೋದಕ್ಕೆ ನಿಮ್ಗೆ 25 minutes ಆಗುತ್ತೆ. ಅದಾದ್ಮೇಲೆ ಅರ್ಥ್ಗೆ ವಾಪಸ್ ಬರೋದಕ್ಕೆ 72 hours ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ನಿಮಗೆ 60 hours ಮಾತ್ರನೇ ಪವರ್ ಸಪ್ಲೈ ಇದೆ. ಸರ್ವಿಸ್ ಮಾಡ್ಯೂಲ್ ಪೂರ್ತಿ ಬರ್ನ್ ಹಾಕೋಗಿದೆ. ನೀವು ಹೊರಗೆ ಹೋಗೋಕ್ಕೆ ದಾರಿ ಇಲ್ಲ. ಹ್ಯಾಚ್ ಓಪನ್ ಮಾಡಿದ್ರೆ ಕಮಾಂಡ್ ಮಾಡ್ಯೂಲ್ ಕೂಡ ಬ್ಲಾಸ್ಟ್ ಆಗುತ್ತೆ. ಲೂನಾರ್ ಆರ್ಬಿಟ್ ಇಂದ ಸ್ಲಿಂಗ್ ಶಾಟ್ ತಗೊಂಡು ಆಕ್ಸಿಜನ್ ಮುಗಿಯೋದ್ರೊಳಗೆ ಅರ್ಥ್ ಕಡೆ ಬಂದ್ಬಿಡಿ. ವಿಪ್ರಯಾಣಿಗೆ ನಾವು ತುಂಬಾ ಹತ್ರ ಇದ್ದೀವಿ. ವಿ ಆಲ್ಮೋಸ್ಟ್ ರೀಚ್ ಇಟ್. ದೇವ್ ದೇವ್, ವಿ ಟ್ರೈಡ್. ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಯು. ಪ್ಲೀಸ್ ರಿಟರ್ನ್ ಇಮಿಡಿಯೇಟ್ಲಿ. ನಮಗೆ ಹೊರಗೋಗೋ ದಾರಿ ಇಲ್ಲ. ಪ್ರಿಪೇರ್ ಟು ಬ್ರಿಂಗ್ ದಮ್ ಬ್ಯಾಕ್. ದೇವ್, ಐ ಆಮ್ ಸಾರಿ. ಆಟೋ ಪೈಲಟ್ಗೆ ಸ್ವಿಚ್ ಆನ್ ಮಾಡ್ತಿದ್ದೀನಿ. ಅವ್ರಿಗೆ ಹೊರಗೋಗಕ್ಕಾಗತ್ತೋ ಇಲ್ವಂತ ಚೆಕ್ ಮಾಡೋದಕ್ಕೊಂದು ದಾರಿ ಇದೆ. ಸರ್ವಿಸ್ ಮಾಡಲ್ ಪೂರ್ತಿಯಾಗಿ ಬರ್ನ್ ಆಗಿದೆಯಲ್ಲ ಗೊತ್ತಿಲ್ಲ, ಅದ್ರ ಔಟರ್ ಚೇಂಬರ್ ಚೆಕ್ ಮಾಡಬೇಕು. ಜಸ್ಟ್ ಕಿ ಮೇನ್ ಮಿನಿಟ್. ಕರಣ್, ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಪ್ಯಾನರ್ ಓಪನ್ ಮಾಡು. ಓಕೆ. ವ್ಯಾಲ್ಯೂಸ್ ಆಲ್ಮೋಸ್ಟ್ ಸ್ಟಡಿ ಇದೆ. 30 degree ರೇಂಜಲ್ಲಿ ಫ್ಲಕ್ಚುಯೇಟ್ ಆಗ್ತಿದೆ. ಗುಡ್. ಅದ್ರ ಅರ್ಥ ಸರ್ವಿಸ್ ಮಾಡಲ್ ಕನೆಕ್ಟ್ ಮಾಡೋ ಚೇಂಬರ್ ಬರ್ನ್ ಆಗಿಲ್ಲ, ಅದು ಸೇಫ್ ಆಗಿದೆ. ನೀವು ಅದರಿಂದ ಹೊರಗಡೆ ಹೋಗ್ಬೋದು. ಅದಿ, ಅದು ಅನ್ಲಾಕ್ ಸಿಸ್ಟಮ್ ಒಳಗೆ ಇಂಡಿಕೇಟರ್ ಸ್ಟ್ರಕ್ ಆಗಿದ್ರೆ. ಓಕೆ, ಒಂದ್ಸರಿ ಸರ್ವಿಸ್ ಮಾಡಲ್ ಲಾಗ್ ಓಪನ್ ಮಾಡು. ಹಾಗೇನೆ ಬಸ್ ಬಿ ಪವರ್ ಇನ್ಪುಟ್ ಆನ್ ಮಾಡು. ಲಾಕ್ ಫೈಲ್ ರೀಡಿಂಗ್ಸ್ ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ? ಇಲ್ಲ. ಇವಾಗ ಇನ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಮಾಡಬೇಕು. ಬಸ್ಸಿಗೆ ಕೂಡ ಸೇಮ್ ಪವರ್ ಕೊಡು. ಅದ್ರ ಅರ್ಥ ಸರ್ವಿಸ್ ಮಾಡಲ್ ಕಮಾಂಡ್ ಮಾಡಲ್ ಕನೆಕ್ಟ್ ಆಗೋ ಚೇಂಬರ್ ಇನ್ನೂ ಬರ್ನ್ ಆಗಿಲ್ಲ, ಅದು ಸೇಫ್ ಆಗಿದೆ. ಅವ್ರು ಹೊರಗಡೆ ಬರ್ಬೋದು. ಆದಿತ್ಯ, ಒಂದ್ ವೇಳೆ ಈ ಪ್ರೊಸೀಜರ್ ರಾಂಗ್ ಆದ್ರೆ ಎಲ್ಲ ಪ್ರಾಣಾನು ಹೋಗುತ್ತೆ. ಸರ್, ಟ್ರಸ್ಟ್ ಮೀ, ಇಟ್ ವರ್ಕ್ಸ್. ಐ ಟ್ರಸ್ಟ್ ಯು ಗೈಸ್. ಮೈನ್ ಅಪ್ಲಿಕೇಶನ್ಸ್ ಬಿಟ್ಟು ಬೇರೆ ಪವರ್ ಎಲ್ಲ ಆಫ್ ಮಾಡಿ. ಚಿಕ್ಕವನಿದ್ದಾಗ ಚಂದ್ರನ್ ತೋರಿಸಿಲ್ಲ ಅಂದ್ರೆ ಊಟ ತಿಂತಿರ್ಲಿಲ್ವಂತೆ. ಈಗ ಅದರ ಹತ್ರ ಹೋಗ್ತಿದ್ರೇನೆ ಊಟ ಸಾಕಾಗ್ತಿಲ್ಲ. ವಿ ಆರ್ ಎಂಟರಿಂಗ್ ದ ಲೂನರ್ ಸ್ಪೀಡ್ ಆಫ್ ಇನ್ಫ್ಲೂಯೆನ್ಸ್. ಕಂಗ್ರಾಚುಲೇಷನ್ಸ್. ನಾವೀಗ ಮೂನ್ ಗ್ರಾವಿಟೇಷನಲ್ ಪುಲ್ ಅಲ್ಲಿ ಇದೀವಿ. ಕಾಪಿ ದೇವ್, ಇದನ್ನ ನೆನ್ಪಿಟ್ಕೋ. ಸ್ಲಿಂಗ್ ಶಾಟ್ ಮಾಡ್ಬೇಕಂದ್ರೆ ಇವಾಗಿರೋ ಆರ್ಬಿಟ್ನ ಹಾಗೇನೆ ಮೇಂಟೈನ್ ಮಾಡಬೇಕು. ವಿಪ್ರಯಾನ್ ಇವಾಗ 806 KMPH ಅಲ್ಲಿದೆ. ನಿನ್ನ ಫ್ಲೈಟ್ ಸ್ಪೀಡ್ ಕಡಿಮೆ ಇದೆ ಅಂದರೆ ನಿನಗೆ ಕರೆಕ್ಟಾಗಿ 8 minutes ಮಾತ್ರನೇ ಟೈಮ್ ಇದೆ. ಅದನ್ನು ದಾಟಿದ್ರೆ ನಿನ್ನ ರಿಟರ್ನ್ ಕರ್ಕೊಂಡು ಬರೋಕ್ಕಾಗಲ್ಲ. ಯು ಆರ್ ಆನ್ ಸೂಸೈಡಲ್. ಕಾಪಿ ಸರ್. ವಿ ಆರ್ ಆಲ್ಮೋಸ್ಟ್ ದೇರ್. ಪ್ರಶಾಂತ್,
ಈ ಪ್ಲಾನ್ ಯಾವುದೇ ಪರಿಸ್ಥಿತಿಯಲ್ಲೂ ವರ್ಕೌಟ್ ಆಗಲೇಬೇಕು. ನೆಕ್ಸ್ಟ್ 7.5 ಮಿನಿಟ್ಸ್ ಮಾತ್ರ ಆಕ್ಸಿಜನ್ ಇದೆ. ನನ್ನ ಬಗ್ಗೆ ಯೋಚನೆ ಮಾಡಲೇಬೇಡಿ. ಡೇಟಾ ಬರ್ತಿದ್ದ ಹಾಗೆ ಸ್ಲಿಂಗ್ ಶಾಟ್ಗೆ ಅಟೆಂಪ್ಟ್ ಮಾಡಿ. ವೇಟಿಂಗ್ ಫಾರ್ ಯುವಿಎ ಪರ್ಮಿಷನ್ ದೇವ್. ಯೋರಿನ್, ವಿಪ್ರಯನ್ನ ಕ್ಯಾಪ್ಚರ್ ಮಾಡೋಕ್ಕೆ ನಿನಗೆ ಎಕ್ಸ್ಟ್ರಾ ವೆಹಿಕಲರ್ ಆಕ್ಟಿವಿಟಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಓಕೆ, ವಿ ಆರ್ ಗುಡ್ ಟು ಗೋ. ಓಕೆ ದೇವ್, ಹುಷಾರಾಗಿ ಹೋಗು. ಹೋಗು ಅಲ್ಲ, ಹೋಗ್ಬಾ ಅಂತ ಹೇಳು. ಚಂದ್ರ ನೆರಳಲ್ಲಿ ಹೋಗ್ತಿರ್ಬೇಕಾದ್ರೆ ಭೂಮಿಯಿಂದ ನೋಡೋ ವ್ಯೂಗಿಂತ 10 ಪಟ್ಟು ಅಂದವಾಗಿ ನಕ್ಷತ್ರಗಳು ಕಾಣಿಸುತ್ತಂತೆ. ಬಹುಶಃ ತಿಲಕ್ ಬರ್ದಿರೋ ಸಂತೋಷದ ರಾತ್ರಿಗಿಂತ ತುಂಬಾ ಅಂದವಾಗಿರುತ್ತೇನೋ. ಯಾವಾಗ ನೋಡ್ತೀನೋ ಅನಿಸ್ತಾ ಇದೆ. ಸಿಗ್ನಲ್ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡ್ಕೋ ದೇವ್. ಎಸ್ ಸಂಜಯ್, ಕಾಪಿ. ಗುಡ್ ಲಕ್ ದೇವ್. ನನ್ ಸಿಗ್ನಲ್ ಚೆಕ್ ಮಾಡ್ತಾ ಇದ್ದೀನಿ, ನಿನ್ನ ಮೂನ್ಗೆ ತುಂಬಾ ಹತ್ತಿರ ಹೋಗ್ತಾ ಇದೆಯಾ? ವಿ ಆರ್ ವರ್ಕಿಂಗ್ ಆನ್ ಇಟ್ ಮೋಹನ್, ಜಸ್ಟ್ ಹೋಲ್ಡ್ ಆನ್. ಕಾಪಿ. ನಾವು ಮೂನಿಂದ ಹೋದಾಗ ಸ್ವಲ್ಪ ಸೆಕೆಂಡ್ ಸಿಗ್ನಲ್ ಲಾಸ್ ಇರುತ್ತೆ. ಕಾಪಿ. 60 ಸೆಕೆಂಡ್ಸ್. ನಾವು ಮಾತಾಡೋದು 60 ಸೆಕೆಂಡ್ಸ್ ಆದ್ಮೇಲೆ ನಿಮಗೆ ಕೇಳಿಸುತ್ತೆ. ಕಾಪಿ. ರಿಮೆಂಬರ್, ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್ ಯು ಗೈಸ್. ವಿಪ್ರಯನ್ಗೆ ನಾವು ಡಿಸ್ಟೆನ್ಸ್ ಜಾಸ್ತಿ ತಗೊಂಡಿದ್ದೀವಿ. ವಾಟ್? ಐ ಡೋಂಟ್ ಥಿಂಕ್ ಸೋ. ಸಿಸ್ಟಮ್ ಶೋಸ್ ಇಟ್. ಅಂದ್ರೆ ನಾವು ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀವ? ದೇವ್, ನೀನ್ ಬ್ರೀತಿಂಗ್ ಕಂಟ್ರೋಲ್ ಮಾಡ್ಕೋ. ಟೆದರ್ಡ್. ಕೇಬಲ್ ಸ್ಟಕ್ ಆಗ್ತಿದೆ, ವಿಪ್ರಯನವರೆಗೂ ಸಾಕಾಗಲ್ಲ. ಇದೇ ಮ್ಯಾಕ್ಸಿಮಮ್ ಲಿಮಿಟ್. ನೋ ಸಂಜಯ್, ನೀನ್ ಹತ್ರಕ್ಕೆ ಮ್ಯಾನ್ ಓವರ್ ಮಾಡ್ಬೇಕು. ಇದಕ್ಕಿಂತ ಮುಂದೆ ಹೋಗೋದಕ್ಕಾಗಲ್ಲ ದೇವ್. ಮತ್ತೆ ದೇವ್ ವಿಪ್ರಯನವರೆಗೂ ಹೇಗೆ ಹೋಗ್ತಾನೆ? ಕೇಬಲ್ ಅಟ್ಯಾಚ್ ಆಗಿದೆಯಲ್ಲ. ಈ ಪ್ಲಾನ್ ವರ್ಕೌಟ್ ಆಗ್ತಾ ಇಲ್ಲ, ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಬೇರೆ ಪ್ಲಾನ್ ಯಾಕೆ? ಸೀರಿಯಸ್ ಸಿಚುವೇಶನ್. ಕೇಬಲ್ನ ಡಿಟ್ಯಾಚ್ ಮಾಡಿಕೊಂಡು ಸ್ಲಿಂಗ್ ಶಾಟ್ ಅಟೆಂಪ್ಟ್ ಮಾಡಿದ್ದಾನೆ. ಇದಕ್ಕಿಂತ ಮುಂದೆ ಹೋಗಕ್ಕಾಗಲ್ಲ ದೇವ್. ಮತ್ತೆ ದೇವ್ ಇಬ್ರಾಹಿಮ್ವರೆಗೂ ಹೇಗೆ ಹೋಗ್ತಾನೆ? ಕೇಬಲ್ ಡಿಟ್ಯಾಚ್ ಮಾಡಿದ್ದಾನೆ. ಬೇರೆ ಪ್ಲಾನ್ ಮಾಡಬೇಕು. ಬೇರೆ ಪ್ಲಾನ್ ಯಾಕೆ? ಬೇರೆ ಪ್ಲಾನ್ ಏನು? ಡೋಂಟ್ ನೋ ಸರ್. I repeat, Dev, do you copy? Give me your position, Dev. ನಿಂಗೆ ನಾವು ಕಾಣಿಸ್ತಿದ್ದೀವಾ? Dev, do you copy? Repeat, do you copy?
We lost your position, Dev. Give me your position. Dev, respond. Dev, report. Give me your position, Dev. Ning nav kaanistidiva? Dev, do you copy? Repeat, do you copy? We've lost your visual. In suit, depressurized after that. Do you copy? Repeat, do you copy? I'm on mark. We got to go, 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 go. ನಾನು ವಿಪ್ರಯಾನ್ ರೀಚ್ ಆಗಿದ್ದಾಯ್ತು. ರಿಯಾ, ಆಂಟಿನ ಓರಿಯೆಂಟೇಷನ್ ಸೆಟ್ ಮಾಡಬೇಕು. ದೇವ್, ನಮಗೆ 3:40 ಇದೆ. ಆಫ್ಟರ್ ದಟ್ ವಿ ನೀಡ್ ಟು ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಕಾಪಿ ದಟ್. ರಿಯಾ, ಕಾಪಿ ದಿಸ್. ಪವರ್ ಪ್ಯಾನಲ್ ಡೋರ್ ಓಪನ್ ಮಾಡ್ತಾ ಇದ್ದೀನಿ. ಕಾಪಿ. ಸಿಸ್ಟಮ್ ಸಿಗ್ನಲ್ ರೀಡ್ ಮಾಡಿದ್ರೆ ವಿಪ್ರಯಾನ್ ಡೇಟಾ ನೋಡಬಹುದು. ಒಂದ್ಸಲ ಕನ್ಫರ್ಮ್ ಮಾಡು. ಡೇಟಾ ಬರ್ತಿಲ್ಲ. Uplink telemetry to Axiom. Copy. Akta idea. Data reception confirmed. Yes, we did it. Data transmission nintoitu. What? Data bartilva? Dev, we have 2:30 to come out. Quick! Data is loading. Shit. Dev, neen oxygen level tumbane kadme ide. Jet purpose your backpack in the power use martidiya. Suit alli oxygen kali agutte. Don't do it, Dev. ಸ್ಟೇಟಸ್ ಏನು? 20% ದೇವ್, ಮುಂದೆ ವಾಪಸ್ ಬಾ. ದೇವ್ ದೇವ್, ಡೇಟಾ ಟ್ರಾನ್ಸ್ಮಿಷನ್ ಆಗ್ತಿದೆ, ನೀನ್ ಬರ್ಬೇಕು. 100% ಡೇಟಾ ಟ್ರಾನ್ಸ್ಫರ್ ಆದ್ಮೇಲೆ ಹೇಳಿ. We have incoming data. Yay. We have incoming Yay. Data. Give me your position. Report, Dev. Control your breathing. Dev, do you copy? Nin light on madu, please, Dev. Yes, I copy. ನೀನ್ ಲೈಟ್ ಆನ್ ಮಾಡು. ಜಸ್ಟ್ ಎ ಮಿನಿಟ್, ಲೈಟ್ ಆನ್ ಮಾಡಿದೆ. ಗೊತ್ತಾಗ್ತಾ ಇದೆಯಾ? ಇಲ್ಲ, ಸ್ಟಿಲ್ ನೋ ವಿಷುಯಲ್. ಟಾರ್ಚ್ ವೇವ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಾ? ವಿಷುಯಲ್ ಕನ್ಫರ್ಮ್ ಮಾಡು. ದೇವ್, ಏನಾಯ್ತು? ಎಲ್ಲಿದ್ಯಾ? ವಿಷುಯಲ್ ಕನ್ಫರ್ಮ್ ಮಾಡು. ನೆಗೆಟಿವ್, ನಂಗೆ ವಿಷುಯಲ್ ಇಲ್ಲ. ದೇವ್, ನಿನ್ ಸೂಟಲ್ಲಿ 5% ಮಾತ್ರ ಆಕ್ಸಿಜನ್ ಇದೆ. ನಿನ್ ಆಡಿಯೋ ಕೂಡ ಬರ್ತಾ ಇಲ್ಲ. ದೇವ್, ನೀನ್ CO2 ಬ್ರೀತ್ ಮಾಡ್ತಿದ್ಯಾ? ಕಂಟ್ರೋಲ್ ಯುವರ್ ಬ್ರೀತಿಂಗ್. ದೇವ್,
ಪ್ಲೀಸ್, ದೇವ್ ಡ್ರಿಫ್ಟ್ ಆಗಿ ಹೋಗ್ತಿದ್ದಾನೆ, ಅವನ ಜೊತೆ ಕಮ್ಯುನಿಕೇಶನ್ ಕಟ್ ಆಗಿದೆ. ದೇವ್ ಪ್ಲೀಸ್, ದೇವ್ ಪ್ಲೀಸ್. ಸಂಜೆ, ಡು ಯು ಕಾಪಿ? ನೆಗೆಟಿವ್, ದೇರ್ ಇಸ್ ನೋ ಕನ್ಫರ್ಮೇಶನ್. ದೇ ಆರ್ ಕಮಿಂಗ್ ಬ್ಯಾಕ್ ಸರ್. ಓಕೆ, ಗೋ ಅಹೆಡ್ ವಿತ್ ರೆಟ್ರೋಫೈರ್. ರೆಟ್ರೋ ಬೂಸ್ಟರ್ 1 ಫೈರ್ಡ್. Autopilot is on. We are off for the slingshot. Devi na bandila, we have to stop. We have to stop. Ground control, we lost Dev. I repeat, we lost Dev. Stop slingshot. Shit. Na message hogada 60 second barodu 60 second idiyutte. Total 2 minutes agutte. Now idina nilsakagala. Ella control ground indane nadita ida. ರೆಟ್ರೋ ಬೂಸ್ಟರ್ 2. ರೆಟ್ರೋ ಬೂಸ್ಟರ್ 3 ಫೈರ್ಡ್. ಆಲ್ ಫೈರ್ಡ್. ಗ್ರೌಂಡ್ ಕಂಟ್ರೋಲ್, ವಿ ಲಾಸ್ಟ್ ದೇವ್. ಐ ರಿಪೀಟ್, ವಿ ಲಾಸ್ಟ್ ದೇವ್. ಸ್ಟಾಪ್ ಸ್ಲಿಂಗ್ ಶಾಟ್. ಐ ರಿಪೀಟ್, ವಿ ಲಾಸ್ಟ್ ದೇವ್. ಸ್ಟಾಪ್ ಸ್ಲಿಂಗ್ ಶಾಟ್. ದೇವಿನ ಬಂದಿಲ್ವಾ ಸರ್? ನಾವು ಇವಾಗ ಏನು ಮಾಡೋದಕ್ಕಾಗಲ್ಲ ಸರ್. ರೆಟ್ರೋಫೈರ್ ಆದ್ಮೇಲೆ ಮ್ಯಾನ್ಯುಲ್ ಓವರ್ ರೈಟ್ ಮಾಡಿದ್ರೆ ಜಟಾಯು ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಸಂಜಯ್, ಚೇಂಬರ್ ಟೆಂಪರೇಚರ್ ಮತ್ತೆ ಪ್ರೆಷರ್ ಬದಲಾಗ್ತಿದೆ. ಡು ಯು ಸಿ ದಟ್? ನಾನು ನೋಡ್ತೀನಿ. ಶೂಟ್ ಡೀಪ್ ಪ್ರೆಷರ್ ಮಾಡಬೇಕು. ಕರೆಂಟ್ ಚೆಕ್ ದ ಆಕ್ಸಿಜನ್ ವ್ಯಾಲ್ಯೂಸ್. ಹರಿಯ ರಿಯಾ, ಫಿಲ್ ದ ಆಕ್ಸಿಜನ್ ಟ್ಯಾಂಕ್. ವಿ ಆರ್ ಲೂಸಿಂಗ್ ದೇವ್, ಕ್ವಿಕ್ ರಿಯಾ. ರಿಯಾ ನಿನ್ನೆ ಆಕ್ಸಿಜನ್, ಕ್ವಿಕ್. ದೇವ್, ದೇವ್. You did it. You did it. Ground control, we have Dev. I repeat, we have Dev.
We have him! Yes! Hey, yes! Yes! Yeah! Everybody on board, mission Kinnara accomplished. Okay, guys. Congratulations to everyone. You guys are awesome. Now relax. Ladies and gentlemen, an enormous lava tube has been found in the Morius Hill region of the moon. It could offer a ready-made shielded side within which human structure can be built. ಇದು ಮೂನ್ ಮೇಲೆ ಅಗ್ನಿ ಪರ್ವತಗಳು ಬ್ಲೋ ಆಗಿರೋದ್ರಿಂದ ಬಂದಿರಬಹುದು ಅಂತ ನಾವು ಕನ್ಕ್ಲೂಷನ್ಗೆ ಬಂದಿದ್ದೀವಿ. ಒಂದು ವೇಳೆ ಆ ಹೈಪೋಥೆಸಿಸ್ ನಿಜ ಅಂತ ಪ್ರೂವ್ ಆದರೆ ಡೆಫಿನೆಟ್ ಆಗಿ ಮೂನ್ ಮೇಲೆ ವಾಟರ್ ಮಾಲಿಕ್ಯೂಲ್ಸ್ ಇದೆ, ಆ್ಯಂಡ್ ಆಸ್ ಅ ರಿಸಲ್ಟ್ ಮನುಷ್ಯ ಬದುಕೋ ಚಾನ್ಸ್ ಕೂಡ ಇರುತ್ತೆ. ಸ್ಪೇಸ್ ಸೆಂಟರ್ ಎಲ್ಲ ಟೆಸ್ಟ್ಗೆ ಒಂದು ಸೆಂಟರ್ ಆಗಿ ಮಾರ್ಸ್ನ ನೋಡ್ಕೊಂಡು ಮಾಡ್ಕೊಂಡಿರೋದು. ಮಾರ್ಸ್ ಮೇಲೆ ಹೋಗಿ ಟೆಸ್ಟ್ ಮಾಡೋದಕ್ಕೆ ಜರ್ನಿ ಟೈಮ್ 300 ದಿನಗಳಾಗುತ್ತೆ, ಅದೇ ಮೂನ್ ಮೇಲೆ 3 ದಿನಗಳಲ್ಲಿ ಹೋಗ್ಬೋದು. ಇಂಡಿಯನ್ ಸ್ಪೇಸ್ ಸೆಂಟರ್ ನೆಕ್ಸ್ಟ್ ಮಿಷನ್ ಕೂಡ ಅದೇ. ಇನ್ನು 3 ವರ್ಷದಲ್ಲಿ ಇಂಡಿಯಾ ಮೂನ್ ಮೇಲೆ ಮನುಷ್ಯರನ್ನ ಕಳಿಸೋ ಮಿಷನ್ ಕೂಡ ಅಕಂಪ್ಲಿಷ್ ಮಾಡುತ್ತೆ. ಸೊ ಫ್ರೆಂಡ್ಸ್, ವಿಪ್ರಯಾನ್ ಇಸ್ ಅನ್ಡೌಟ್ಲಿ ಅ ವಂಡರ್ ಅಂಡ್ ಅ ಪ್ರೈಡ್ ಆಫ್ ಇಂಡಿಯಾ. ಅಪ್ಪ ಕಿನ್ನು, ಅಪ್ಪ ಮೂನ್ ತಕೋ ಬಂದ್ರಾ? ತರದೇನಕ್ಕೆ, ನೀನ್ ಚೆನ್ನಾಗಿ ಓದ್ಕೊಂಡ್ರೆ ನೀನೇ ಅಲ್ಲಿಗೆ ಹೋಗ್ಬೋದು. ಥ್ಯಾಂಕ್ಸ್ ಕಣು, ನಿನ್ನಿಂದನೇ ಇದೆಲ್ಲ. ನೀನು ನಾನು ಒಂದೇ ಅಲ್ವಾ? ವಿ ಆರ್ ಪ್ರೌಡ್ ಆಫ್ ಯು ಬೋತ್. ನೆಕ್ಸ್ಟ್ ಮಿಷನ್ಗಾದ್ರೂ ಇಬ್ಬರನ್ನ ಜೊತೆ ಕಳ್ಸ್ಕೊಳ್ಳಿ. ಲೆಟ್ಸ್ ಸೀ. ಮೆಲ್ಲಗೆ ಹಾರಿದೆವು ಇಳೆಯಿಂದ, ಹಾಯಾಗಿ ತಲುಪಿದೆವು ನೋಡಮ್ಮ, ಸುಲಭದಿ ನನ್ನ ನಂಬಲಾರೆ ಕೇಳು ಚಂದ್ರನನ್ನನಿ, ನಡೆದಿರೋ ಸಾಹಸಕ್ಕೆ ಎರಡು ಕಣ್ಣು ಸಾಕ್ಷಿ ಹೇಳಿದೆ. ಸದಿ